ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಆಮ್ ರುಪಾಕ್ಷ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವೇನು ಮಾಡ್ತಿದೀವಪ್ಪ ಅಂದರೆ ಭಾರತದಲ್ಲಿರುವ ಕೃಷಿಯ ರಫ್ತಿನ ಬಗ್ಗೆ ತಿಳ್ಕೊತಿದ್ವಿ ಸೊ ನೋಡ್ರಿ ಏನಿದು ಕೃಷಿಯ ರಫ್ತು ಅಂದರೆ ರೀಸೆಂಟಾಗಿ ಏನಾಯ್ತಪ್ಪ ಅಂದರೆ ಏನಿದೆ ಅಂದರೆ ನಾವು ಈ ವರ್ಷ ಏನು ಮಾಡ್ತೀವಿ ಅಂದರೆ ಐವತ್ತು ಬಿಲಿಯನ್ ಡಾಲರ್ ರುಪೀಸ್ನ ಅಚೀವ್ ಮಾಡ್ತೀವಿ ಯಾವುದ್ರೊಳಗೆ ಅಂದರೆ ಕೃಷಿನ ರಫ್ತು ಮಾಡೋದ್ರಲ್ಲಿ ನಮಗೆ ಎಷ್ಟು ದುಡ್ಡು ಬರುತ್ತಪ್ಪ ಅಂದರೆ ಈ ವರ್ಷ ಐವತ್ತು ಬಿಲಿಯನ್ ಡಾಲರ್ ರುಪೀಸ್ ಬರುತ್ತಂತ ಹೇಳಿದರು ಹಾಗಾಗಿ ನಾವೇನು ಮಾಡ್ತಿದ್ವಿ ಅಂದರೆ ಇವತ್ತಿನ ಕ್ಲಾಸಲ್ಲಿ ಕೃಷಿಯ ರಫ್ತು ಅಂದರೆ ಏನು ಭಾರತದಲ್ಲಿ ಏನೇನು ಕೃಷಿನ ರಫ್ತು ಮಾಡ್ತಾರೆ ಜೊತೆಗೆ ಸರ್ಕಾರದವ್ರು ಏನೇನು ಯೋಜನೆಗಳನ್ನು ತೊಗೊಂಡಿದ್ದಾರೆ ಅಲ್ಲಿ ಏನೇನು ನಿರ್ಬಂಧನೆಗಳಿವೆ ಜೊತೆಗೆ ಫೈನಾನ್ಸ್ ಕಮಿಷನ್ ಅವರು ಏನೇನು ಏನಪ್ಪ ರೆಕಮೆಂಡೇಷನ್ ಕೊಟ್ಟರು ಅಂತ ತಿಳ್ಕೊಳ್ಳೋಣ ಸೊ ನೋಡ್ರಿ ಫಸ್ಟು ಏಕೆ ಸುದ್ದಿಯಲ್ಲಿದೆ ಅನ್ನೋದಕ್ಕೆ ಈ ವರ್ಷ ನಾವು ಈ ಫೈನಾನ್ಷಿಯಲ್ ಇಯರ್ ಒಳಗೆ ಈ ಆರ್ಥಿಕ ವರ್ಷದಲ್ಲಿ ನಾವು ಎಷ್ಟು ಬಿ ಡಾಲರ್ ರುಪೀಸ್ನ ಅಚೀವ್ ಮಾಡ್ತೀವಪ್ಪ ಅಂದರೆ ಕೃಷಿನ ರಫ್ತು ಮಾಡಿ ಐವತ್ತು ಬಿಲಿಯನ್ ಡಾಲರ್ ರುಪೀಸ್ನ ರಫ್ತು ಮಾಡಿ ಏನು ಮಾಡ್ತೀವಪ್ಪ ಅಂದರೆ ಅಚೀವ್ ಮಾಡ್ತೀವಿ ಹಾಗಾದರೆ ಇದ್ರ ಜೊತೆಗೆ ನೋಡಿರಿ ಸುದ್ದಿ ಬಗ್ಗೆ ಇನ್ನಷ್ಟು ಮಾಹಿತಿ ತಿಳ್ಕೊಳ್ಳೋಣ ಇದ್ರ ಜೊತೆಗೆ ನಾವೇನು ಮಾಡ್ತೀವಿ ಅಂದರೆ ಈ ವರ್ಷ ಅಕ್ಕಿಯನ್ನು ಎಷ್ಟು ರಫ್ತು ಮಾಡ್ತೀವಂದರೆ ಸೊ ನ ಇಪ್ಪತ್ತೊಂದರಿಂದ ಇಪ್ಪತ್ತೆರಡು ಮಿಲಿಯನ್ ಟನ್ ಅಕ್ಕಿಯನ್ನು ಏನು ಮಾಡ್ತೀವಪ್ಪ ಅಂದರೆ ರಫ್ತು ಮಾಡ್ತೀವಿ ಇಪ್ಪತ್ತೊಂದರಿಂದ ಇಪ್ಪತ್ತೆರಡು ಮಿಲಿಯನ್ ಟನ್ ಅಕ್ಕಿನ ನಾವೇನು ಮಾಡ್ತೀವಪ್ಪ ಅಂದರೆ ರಫ್ತು ಮಾಡ್ತೀವಿ ಜೊತೆಗೆ ಏನಂದರೆ ನಮ್ದೇನು ಸಮುದ್ರದ ಉತ್ಪನ್ನಗಳಿವೆಯಲ್ಲ ಮರೈನ್ ಪ್ರಾಡಕ್ಟ್ಸ್ ಅದರಿಂದ ನಮಗೆ ಈ ವರ್ಷ ಎಷ್ಟು ದುಡ್ಡು ಅಂದರೆ ಎಂಟು ಬಿಲಿಯನ್ ರುಪೀಸ್ ಬರುತ್ತೆ ಸೊ ನೋಡ್ರಿ ಸಮುದ್ರದ ಉತ್ಪನ್ನಗಳಿಂದ ನಮಗೆ ಈ ವರ್ಷ ಎಷ್ಟು ಬರುತ್ತೆ ಅಂದರೆ ಎಂಟು ಬಿಲಿಯನ್ ಡಾಲರ್ ರುಪೀಸ್ ಬರುತ್ತೆ ಜೊತೆಗೆ ಇನ್ನೂ ಒಂದು ಏನಪ್ಪಾ ಅಂದರೆ ನಾವೇನು ಕಾಫಿ ಬೆಳಿತೀವಲ್ಲ ಇದರಿಂದ ನಮಗೆ ಈ ವರ್ಷ ಎಷ್ಟು ಗ್ರೋತ್ ಆಗುತ್ತೆ ಅಂದರೆ ಎಷ್ಟು ಅಭಿವೃದ್ಧಿ ಪಡಿಸ್ತಿದ್ವಿ ಅಂದರೆ ಕಳೆದ ವರ್ಷಕ್ಕೆ ಕಂಪ್ಯಾರಿಸನ್ ಮಾಡಿದ್ರೆ ಮೂವತ್ತು ಶೇಕಡ ಮೂವತ್ತೈದು ಪರ್ಸೆಂಟ್ ಏನಪ್ಪಾ ಅಂದರೆ ಕಾಫಿ ರಫ್ತಿನಲ್ಲಿ ನಮ್ದೇನಾಗ್ತಿದೆ ಅಂದರೆ ಹೆಚ್ಚಳ ಆಗ್ತಿದೆ ಹಾಗಾಗಿ ಇವೇನಪ್ಪ ಅಂದರೆ ಕೆಲವೊಂದಿಷ್ಟು ಡಾಟಾ ಹಾಗಾದರೆ ನಾವು ಏನೇನು ರಫ್ತು ಮಾಡ್ತೀವಿ ಅನ್ನೋದಕ್ಕೆ ಸೊ ನೋಡ್ರಿ ನಾವು ಫಸ್ಟ್ ಏನು ರಫ್ತು ಮಾಡ್ತೀವಿ ಅಂದರೆ ಅಕ್ಕಿ ಗೋಧಿ ಆಮೇಲೆ ಸಕ್ಕರೆ ಆಮೇಲೆ ಎಮ್ಮೆಯ ಮಾಂಸ ಹತ್ತಿ ಜೊತೆಗೆ ಸಮುದ್ರದ ಉತ್ಪನ್ನಗಳು ಮತ್ತು ಆಯಿಲ್ ಇನ್ನೊಂದು ಏನಪ್ಪ ಅಂದರೆ ಮಸಾಲೆ ಪದಾರ್ಥಗಳು ಸೊ ನೋಡಿರಿ ರಫ್ತಿನ ಬಗ್ಗೆ ಬರೀತಿರ್ಬೇಕಾದ್ರೆ ನಿಮಗೆ ಗೊತ್ತಿರಬೇಕು ಯಾಕಂದರೆ ಓಲ್ಡ್ ಸಿಲ್ಕ್ ರೂಟಲ್ಲಿ ನಾವೇನು ವ್ಯಾಪಾರ ಮಾಡ್ತಿದ್ವಿಪ್ಪ ಅಂದರೆ ಮಸಾಲೆ ಪದಾರ್ಥಕ್ಕೋಸ್ಕರ ಬ್ರಿಟಿಷರು ನಮ್ಮ ಹತ್ರ ಬಂದರು ಹಾಗಾಗಿ ನೀವೇನಪ್ಪ ಅಂದರೆ ಈ ಎಸ್ಸೆ ಬರೀತಿರ್ಬೇಕಾರೆ ನೀವು ಏನು ಬರೀಬೇಕಂದ್ರೆ ಮಸಾಲೆ ಪದಾರ್ಥಗಳನ್ನ ಮೆನ್ಷನ್ ಮಾಡಲೇಬೇಕು ಮಸಾಲೆ ಪದಾರ್ಥಗಳು ಹಾಗಾದರೆ ಇಷ್ಟು ಪದಾರ್ಥಗಳನ್ನು ನಾವು ರಫ್ತು ಮಾಡ್ತೀವಿ ಯಾವ ದೇಶಕ್ಕೆ ಜಾಸ್ತಿ ರಫ್ತು ಮಾಡ್ತೀವಿ ಅಂದರೆ ನೋಡಿರಿ ನಾವು ನೂರಕ್ಕಿಂತ ಹೆಚ್ಚು ದೇಶಗಳಿಗೆ ಏನು ಮಾಡ್ತೀವಪ್ಪ ಅಂದರೆ ಇದನ್ನು ರಫ್ತು ಮಾಡ್ತೀವಿ ಅದರಲ್ಲಿ ಹೆಚ್ಚಾಗಿ ನಮ್ಮ ಕಡೆಯಿಂದ ಕೃಷಿ ಉತ್ಪನ್ನಗಳನ್ನು ಯಾರು ಖರೀದಿ ಮಾಡ್ತಾರೆ ಅಂದರೆ ಫಸ್ಟ್ ಅಮೇರಿಕಾದವ್ರ ಖರೀದಿ ಮಾಡ್ತಾರೆ ಫಸ್ಟ್ ಯಾರು ಖರೀದಿ ಮಾಡ್ತಾರೆ ಅಂದರೆ ಅಮೇರಿಕಾದವ್ರು ಖರೀದಿ ಮಾಡ್ತಾರೆ ಅಮೇರಿಕ ಆದಮೇಲೆ ನೆಕ್ಸ್ಟ್ ಯಾರು ಖರೀದಿ ಮಾಡ್ತಾರಪ್ಪ ಅಂದರೆ ಚೈನಾದವರು ಖರೀದಿ ಮಾಡ್ತಾರೆ ಅದಾದಮೇಲೆ ಯಾರು ಅಂದರೆ ಬಾಂಗ್ಲಾದೇಶ್ ವಿಯೆಟ್ನಾಂ ಅದಾದ್ಮೇಲೆ ಯು ಎ ಇ ಮತ್ತೆ ಸೌದಿ ಅರೇಬಿಯಾ ಸೊ ನೋಡ್ರಿ ನಮ್ಮ ದೇಶದಿಂದ ಏನು ರಫ್ತು ಹೋಗುತ್ತಲ್ಲ ಇದನ್ನ ಯಾರು ಜಾಸ್ತಿ ಖರೀದಿ ಮಾಡ್ತಾರೆ ಅಂದ್ರೆ ಫಸ್ಟ್ ಅಮೆರಿಕದವರು ಆಮೇಲೆ ಚೈನಾದವರು ಆಮೇಲೆ ಬಾಂಗ್ಲಾದೇಶದವರು ಆಮೇಲೆ ವಿಯೆಟ್ನಾಮ್ ಅವರು ಆಮೇಲೆ ಯು ಎ ಇ ಮತ್ತೆ ಸೌದಿ ಅರೇಬಿಯಾದವರು ಖರೀದಿ ಮಾಡ್ತಾರೆ ಸೊ ಹಾಗಾದ್ರೆ ಇವರು ಖರೀದಿ ಮಾಡ್ತಾರಲ್ಲ ಇದ್ರ ಜೊತೆಗೆ ನೋಡಿರಿ ನಮ್ಮ ಸರ್ಕಾರದವರು ರಫ್ತನ್ನು ಜಾಸ್ತಿ ಮಾಡೋಕ್ಕೆ ಏನೇನು ಯೋಜನೆಗಳನ್ನು ಕೈಗೊಂಡಿದ್ದಾರೆ ಅಂತ ಏನೇನು ಯೋಜನೆಗಳನ್ನು ಕೈಗೊಂಡಿದ್ದಾರಪ್ಪ ಅಂದರೆ ಫಸ್ಟ್ ಏನು ಮಾಡೋದಂದರೆ ನಾವು ಅಗ್ರಿಕಲ್ಚರ್ ಅವೇರ್ನೆಸ್ ಮೂಡಿಸೋದು ಈಗ ಎಕ್ಸ್ಪೋರ್ಟ್ ಮಾಡ್ತೀವಲ್ಲ ರಫ್ತಿನ ಬಗ್ಗೆ ರೈತರಿಗೆ ಅವೇರ್ನೆಸ್ ಮೂಡಿಸೋದು ಮೂಡಿಸಿ ಏನು ಮಾಡೋದಪ್ಪ ಅಂದರೆ ವ್ಯಾಲಿಡಿಟಿನ ಎಕ್ಸ್ಪೆಂಡ್ ಎಕ್ಸ್ಪ್ಯಾಂಡ್ ಮಾಡೋದು ಈಗ ನೋಡಿರಿ ಒಂದು ಪ್ರಾಡಕ್ಟದ್ದು ವ್ಯಾಲಿಡಿಟಿ ಕೇವಲ ಒಂದು ವರ್ಷ ಇದ್ದರೆ ಅದನ್ನೇನು ಮಾಡೋದಂದ್ರೆ ಎರಡು ವರ್ಷದವರೆಗೂ ನಾವು ಏನು ಮಾಡೋದಪ್ಪ ಅಂದರೆ ಎಕ್ಸ್ಟೆಂಡ್ ಮಾಡೋದು ಯಾಕಂದರೆ ಈಗ ಈ ರಫ್ತು ಮಾಡಿದಂಥ ಸರ್ಕ್ ಏನಾದರೂ ಬೇರೆ ವಿದೇಶಕ್ಕೆ ಹೋದಾಗ ಅಲ್ಲಿ ಅವ್ರಿಗೇನಾಗತ್ತಪ್ಪ ಅಂದರೆ ಆ ವ್ಯಾಲಿಡಿಟಿ ಮುಗ್ದಾಗ ಅವರು ಅದನ್ನು ಖರೀದಿ ಮಾಡೋಲ್ಲ ಸೊ ನಾವು ಗುಣಮಟ್ಟ ಜಾಸ್ತಿ ಮಾಡಿ ಅದನ್ನು ಎಕ್ಸ್ಟೆಂಡ್ ಮಾಡಿದಾಗ ಬೇಗ ಖರೀದಿ ಮಾಡ್ತಾರೆ ಜೊತೆಗೆ ಏನು ಮಾಡೋದು ಅಂದರೆ ವಾರ್ ರೂಮ್ಸ್ನ ಎಸ್ಟಾಬ್ಲಿಷ್ ಮಾಡೋದು ವಾರ್ ರೂಮ್ಸ್ ಅಂದರೆ ಏನಪ್ಪ ಅಂದರೆ ಈಗ ನೋಡಿರಿ ಏನಾದರೂ ಕೃಷಿನ ರಫ್ತು ಮಾಡ್ತಿದ್ರೆ ಅಂದರೆ ನಿಮಗೆ ಅದರ ಬಗ್ಗೆ ಮಾಹಿತಿ ಇರೋಲ್ಲ ಆ ಮಾಹಿತಿ ಕೆ ಕೊಡೋದಕ್ಕೋಸ್ಕರ ಏನು ನಾವು ಸ್ಥಾಪನೆ ಮಾಡ್ತೀವಲ್ಲ ಅದನ್ನು ನಾವು ಏನಂತ ಕರಿತೀವಿ ಅಂದರೆ ವಾರ್ ರೂಮ್ಸ್ ಅಂತ ಕರಿತೀವಿ ಜೊತೆಗೆ ಏನು ಮಾಡೋದಪ್ಪ ಅಂದರೆ ಆನ್ಲೈನ್ ಸರ್ಟಿಫಿಕೇಷನ್ ಕೊಡೋದು ಏನು ಆನ್ಲೈನ್ ಸರ್ಟಿಫಿಕೇಷನ್ ಕೊಡೋದಂದರೆ ಸೊ ನೋಡಿರಿ ನೀವು ಎಕ್ಸ್ಪೋರ್ಟ್ ಮಾಡೋಕ್ಕೆ ನಿಮಗೆ ಸರ್ಟಿಫಿಕೇಟ್ಸ್ ಬೇಕಾಗುತ್ತೆ ಅದನ್ನು ನಾವೇನು ಮಾಡೋದಂದರೆ ಅಂತರ್ಜಾಲದ ಮೂಲಕ ನಿಮಗೆ ಕೊಟ್ಟರೆ ನೀವು ಈಸಿಯಾಗಿ ಏನಪ್ಪಾ ಅಂದರೆ ರಫ್ತು ಮಾಡ್ಬೋದು ಇಲ್ಲಾಂದರೆ ನೀವು ಬಂದು ಎಕ್ಸ್ಪೋರ್ಟ್ ಸರ್ಟಿಫಿಕೇಟ್ ತೊಗೋಬೇಕಂದ್ರೆ ನಿಮಗೆ ಟೈಮ್ ವೇಸ್ಟ್ ಆಗುತ್ತೆ ಅದರ ಅಷ್ಟರಲ್ಲೇ ನಿಮ್ಮ ಏನು ಸರ್ಕುಗಳಿರುತ್ತಲ್ಲ ಅದು ಹಾಳಾಗಿಬಿಡ್ಬೋದು ಜೊತೆಗೆ ಇನ್ನೂ ಒಂದು ಏನಪ್ಪ ಅಂದರೆ ರೈತರಲ್ಲಿ ಅವೇರ್ನೆಸ್ ಮೂಡಿಸೋದು ಏನೇನು ಯೋಜನೆಗಳಿವೆಯಲ್ಲ ಅದನ್ನು ಅವೇರ್ನೆಸ್ ಮೂಡಿಸೋದು ಸೊ ರಫ್ತು ಮಾಡೋಕ್ಕೆ ನಿಮ್ಗೆ ಏನೇನು ಬೇಕು ರಫ್ತು ಮಾಡಿದರೆ ನಿಮಗೆ ಯಾವ್ಯಾವೆಲ್ಲ ಮಾರ್ಕೆಟ್ ಸಿಗುತ್ತೆ ಅದ್ರ ಬಗ್ಗೆ ನಾವೇನು ಮಾಡೋದಪ್ಪ ಅಂದರೆ ರೈತರಲ್ಲಿ ಕಾಳಜಿನ ಮೂಡಿಸೋದು ಏನಂದರೆ ರಫ್ತುಗಳ ಬಗ್ಗೆ ಇರುವಂಥ ಮಾಹಿತಿ ಸೊ ನೋಡಿರಿ ಹಾಗಾದರೆ ಇನ್ನೂ ಕೂಡ ಕೆಲವೊಂದಿಷ್ಟು ಮಾಹಿತಿ ಇದೆ ಏನಪ್ಪ ಅಂದರೆ ನಮಗೆ ಈ ವರ್ಷ ರಫ್ತಿನಿಂದ ಎಷ್ಟು ಜಿ ಡಿ ಪಿಗೆ ಬರ್ತಿದೆ ಅಂದರೆ ನೈನ್ ಪಾಯಿಂಟ್ ನೈನ್ ಪರ್ಸೆಂಟೇಜ್ ಬರ್ತಿದೆ ಸೊ ನೋಡಿರಿ ಶೇಕಡ ನೈನ್ ಪಾಯಿಂಟ್ ನೈನ್ ಪರ್ಸೆಂಟೇಜ್ ಏನಂದರೆ ಜಿ ಡಿ ಪಿಗೆ ಕೃಷಿಯಿಂದ ಬರ್ತಿದೆ ಅದ್ರ ಜೊತೆಗೆ ಏನಂದರೆ ಎರಡು ಸಾವಿರದ ಹದಿನೇಳರಲ್ಲಿ ಈ ಡಾಟಾ ಅಂದರೆ ನೈನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಇತ್ತು ಈಗ ಎಷ್ಟಾಗಿದೆ ಅಂದರೆ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಆಗಿದೆ ಜೊತೆಗೆ ನಾವೇನು ರಫ್ತು ಮಾಡ್ತಿದ್ವಿ ಅಲ್ಲ ಟೋಟಲ್ ರಫ್ತಿನಲ್ಲಿ ಎಷ್ಟಾಗತ್ತಪ್ಪ ಅಂತ ಈಗ ಅಗ್ರಿಕಲ್ಚರ್ ಪ್ರೊಸೆಸ್ ಪ್ರಾಡಕ್ಟ್ ಇದಾವಲ್ಲ ಒಟ್ಟು ರಫ್ತಲ್ಲಿ ಎಷ್ಟಾಗುತ್ತೆ ಅಂದರೆ ಹನ್ನೊಂದರಿಂದ ಹನ್ನೆರಡು ಪರ್ಸೆಂಟ್ ಆಗುತ್ತೆ ಸೊ ನೋಡ್ರಿ ಒಟ್ಟು ರಫ್ತಿನಲ್ಲಿ ಅಗ್ರಿಕಲ್ಚರ್ ಪ್ರೊಸೆಸ್ ಫುಡ್ ಅಂದರೆ ಕೃಷಿಯಿಂದ ಬರುವಂಥ ಉತ್ಪನ್ನಗಳು ಅಂದರೆ ಹನ್ನೊಂದರಿಂದ ಹನ್ನೆರಡು ಪರ್ಸೆಂಟ್ ಇದೆ ಯಾಕೆ ನಾವು ಇದನ್ನು ರಫ್ತು ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ ಅಂದರೆ ಈಗೇನಾಗಿದೆ ಅಂದರೆ ರಷ್ಯಾ ಮತ್ತು ಉಕ್ರೇನ್ ವಾರ ಆಗಿದ್ದರಿಂದ ಎಲ್ಲ ಕಡೆ ಗೋಧಿ ಬೇಡಿಕೆ ಜಾಸ್ತಿ ಆಗಿದೆ ಈಗ ಒಂದು ವೀಕಲ್ಲಿ ಆಲ್ಮೋಸ್ಟ್ ಏನಪ್ಪ ಅಂದರೆ ಒಂದು ಏಳರಿಂದ ಎಂಟು ಫಾರಿನ್ ಡಿಗ್ನಟರೀಸ್ ಏನಂದರೆ ನಮ್ಮ ನವೋದಯಲಿ ಕಚೇರಿಗೆ ಬಂದು ಭೇಟಿ ಮಾಡಿದ್ದಾರೆ ಅಂದರೆ ನಮ್ಮ ಫಾರಿನ್ ಮಿನಿಸ್ಟ್ರಿ ಇರ್ಬೋದು ಪ್ರೈಮ್ ಮಿನಿಸ್ಟ್ರನ್ನ ಭೇಟಿ ಮಾಡಿದ್ದಾರೆ ಹಾಗಾಗಿ ನಮಗೆ ಈ ವರ್ಷ ಏನಂದರೆ ರ ಗೋಧಿ ಬೇಡಿಕೆ ಜಾಸ್ತಿ ಬರ್ ಬರ್ಬೋದು ಹಾಗಾಗಿ ಒಂದಿಷ್ಟು ಪಾಯಿಂಟ್ಸ್ನ ನಾವು ಡಿಸ್ಕಸ್ ಮಾಡ್ತಿದ್ವಿ ನೆಕ್ಸ್ಟ್ ನೋಡಿರಿ ಈ ಕೃಷಿ ರಫ್ತಿನಲ್ಲಿ ಏನೇನು ನಿರ್ಬಂಧಗಳಿದೆ ಅಂದರೆ ಕಳಪೆ ಹಿಂದುಳಿದ ಏಕೀಕರಣ ಏನು ಕಳಪೆ ಹಿಂದುಳಿದ ಏಕೀಕರಣ ಅಂದರೆ ಸೊ ನೋಡಿರಿ ನಾವೇನು ಬೆಳಿತೀವಲ್ಲ ಅದನ್ನು ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕಳಿಸ್ಬೇಕು ಬಟ್ ಏನಾಗ್ತಿದೆ ಅಂದರೆ ಮೇಲೆ ಅದನ್ನು ಹೇಗೆ ಅನ್ನೋದು ಮಾಹಿತಿ ಇಲ್ಲ ಈಗ ಫಾರ್ ಎಕ್ಸಾಂಪಲ್ ನೋಡಿರಿ ಹಣ್ಣನ್ನು ಬೆಳೀತಿದ್ದಾರೆ ಅಂದ್ಕೊಡಿರಿ ಹಣ್ಣುಗಳು ಏನಾಗ್ಬಿಡುತ್ತಪ್ಪ ಅಂದರೆ ಬೇಗ ಬಿಡುತ್ತೆ ಅದನ್ನು ರಫ್ತು ಮಾಡೋಕ್ಕೆ ನಿಮ್ಗೆ ಸಮಯ ಇರಲ್ಲ ಅದಕ್ಕೆ ನಾವೇನು ಮಾಡಬೇಕಂದ್ರೆ ಕೋಲ್ಡ್ ಸ್ಟೋರೇಜ್ ಫೆಟಿ ಫೆಸಿಲಿಟೀಸ್ನ ಎಸ್ಟಾಬ್ಲಿಷ್ ಮಾಡಬೇಕಾಗುತ್ತೆ ನಾವೇನಾದರೂ ಕೋಲ್ಡ್ ಸ್ಟೋರೇಜ್ ಫೆಸಿಲಿಟಿನ ಸ್ಥಾಪನೆ ಮಾಡಿದರೆ ಅವಾಗೇನು ಮಾಡ್ಬೋದು ಅಂದರೆ ಈ ಹಣ್ಣುಗಳನ್ನು ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡ್ಬೋದು ಬಟ್ ಈಗೇನಾಗ್ತಿದೆ ಅಂದರೆ ಅದಿಲ್ಲ ಜೊತೆಗೆ ನೋಡಿರಿ ಕಳಪೆ ವ್ಯವಸ್ಥಾಪನೆಯಿಂದಾಗಿ ಹೆಚ್ಚಿನ ವೇಸು ವೆಚ್ಚ ಏನು ಕಳಪೆ ವ್ಯವಸ್ಥಾಪನೆಯಿಂದಾಗಿ ಅಂದರೆ ಸೊ ನೋಡಿರಿ ನೀವು ಎಕ್ಸ್ಪೋರ್ಟ್ ಮಾಡ್ತಿದ್ರೆ ನಿಮಗೊಂದು ಕಾನ್ಸೆಪ್ಟ್ ಬರುತ್ತೆ ಏನಂದರೆ ಫ್ರೀ ಬೋರ್ಡ್ ಆನ್ ಗೂಡ್ಸ್ ಅಂತ ಏನಿದು ಫ್ರೀ ಬೋರ್ಡ್ ಆನ್ ಗೂಡ್ಸ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ ನೋಡಿರಿ ಒಬ್ಬ ರೈತ ಒಂದು ಹಳ್ಳಿಯಲ್ಲಿ ಏನು ಮಾಡ್ತಾನೆ ಅಂದರೆ ಬೆಳೆ ಬೆಳೀತಾನೆ ಆ ಬೆಳೆ ಬೆಳೆದಿದ್ದನ್ನ ಅವ್ನೇನು ಮಾಡ್ಬೇಕಂತಾನೆ ವಿದೇಶಕ್ಕೆ ರಫ್ತು ಮಾಡ್ಬೇಕಂತಾನೆ ಫಸ್ಟ್ ಅವನೇನು ಮಾಡ್ತಾನಂದ್ರೆ ಅವನು ಊರಿಂದ ಏನು ಮಾಡ್ತಾನಪ್ಪ ಅಂದರೆ ಈ ಪೋರ್ಟ್ ಸೆಂಟ್ರ್ ಏನಿದೆಯಲ್ಲ ಅಂದರೆ ಬಂದರುಗಳು ಏನಿದೆಯಲ್ಲ ಅಲ್ಲಿಗೆ ಏನು ಅಂದರೆ ಕಳಿಸ್ತಾನೆ ಅಲ್ಲಿ ಏನು ಅಂದರೆ ಅವನಿಗೆ ಸಾರಿಗೆ ವೆಚ್ಚ ಬೀಳುತ್ತೆ ಆ ಬಂದರಿನಲ್ಲಿ ಏನಾಗುತ್ತೆ ಅಂದರೆ ಆ ಗೂಡ್ಸ್ನ ಇಳಿಸಿ ಅನ್ಲೋಡ್ ಮಾಡಿ ಮತ್ತು ಲೋಡಿಂಗ್ ಮಾಡೋಕ್ಕೆ ಕಂಟೈನಿಯರ್ಗೆ ಅಲ್ಲಿ ಕೂಡ ವೆಚ್ಚ ಬೀಳುತ್ತೆ ಜೊತೆಗೆ ಆ ಸರಕುಗಳನ್ನು ಏನು ಮಾಡಬೇಕಪ್ಪ ಅಂದರೆ ಆ ಬಂದರಿನಿಂದ ವಿದೇಶದ ಬಂದೋರಿಗೆ ಹೋಗೋಕ್ಕೂ ಕೂಡ ಅಲ್ಲಿ ಕೂಡ ಅವ್ನಿಗೆ ಏನಾಗುತ್ತೆ ಅಂದರೆ ಸಾರಿಗೆ ವೆಚ್ಚ ಬೀಳುತ್ತೆ ನೆಕ್ಸ್ಟ್ ಅಲ್ಲಿ ಅನ್ಲೋಡಿಂಗ್ ಮಾಡಿ ಲೋಡಿಂಗ್ ಮಾಡೋಕ್ಕೂ ಕೂಡ ಏನಂದರೆ ಸಾರಿಗೆ ವೆಚ್ಚ ಬೀಳುತ್ತೆ ಲಾಸ್ಟಲ್ಲಿ ಏನಪ್ಪ ಅಂದರೆ ಏನಲ್ಲಿ ಅನ್ಲೋಡಿಂಗ್ ಆಗಿರುತ್ತಲ್ಲ ಅಂದರೆ ಅಲ್ಲೇನು ಇಳಿಸಿರ್ತಲ್ಲ ಆ ಸರ್ಕುಗಳನ್ನು ಫೈನಲ್ ಮಾರ್ಕೆಟಿಂಗ್ ಏನಿದೆಯಲ್ಲ ಅಲ್ಲಿ ಕಳ್ಸೋದು ಕೂಡ ಏನಂದರೆ ಸಾರಿಗೆ ವೆಚ್ಚ ಬೀಳುತ್ತೆ ಇದರಿಂದ ಏನಾಗುತ್ತೆ ಅಂದರೆ ಪ್ರತಿ ಕಡೆ ಅವರು ಸಾರಿಗೆ ವೆಚ್ಚ ಬರೆಸಿ ಬರೆಸಿ ಬೆರೆಸಿ ಅದೇ ಕೂಡ ಏನಾಗಿ ಬಿಡುತ್ತಪ್ಪ ಅಂದರೆ ಜಾಸ್ತಿ ಆಗುತ್ತೆ ಇದನ್ನು ನಾವು ಏನು ಮಾಡಬೇಕಂದ್ರೆ ಕಮ್ಮಿ ಮಾಡಬೇಕು ಯಾವ ಥರ ಕಮ್ಮಿ ಮಾಡ್ತೀರಂದರೆ ಆಗಿ ಮಾಡೋದು ಯಾವ ಥರ ಇಂಟಿಗ್ರೇಟೆಡ್ ಅಂತ ನೋಡ್ರಿ ಈಗ ಒಬ್ಬ ರೈತ ತನ್ನ ಹಳ್ಳಿಯಿಂದ ಏನು ಬಂದರು ನಗರ ಇದೆಯಲ್ಲ ಅಲ್ಲಿಗೆ ಸರಕುಗಳನ್ನು ಕಳಿಸಿದರೆ ಇವರು ಬಂದರಿನವರು ಒಂದು ಅಥಾರಿಟಿನ ಎಸ್ಟಾಬ್ಲಿಷ್ ಮಾಡಿ ಆ ಬಂದರಿನಿಂದ ಇನ್ನೊಂದು ಬಂದೋರಿನಲ್ಲಿ ಇಳಿಸೋದಕ್ಕೆ ಅವರೊಂದು ಫೆಸಿಲಿಟಿ ಮಾಡ್ಕೊಂಡ್ಬಿಟ್ರೆ ಅವನಿಗೆ ಮೂರಿಂದ ನಾಲ್ಕು ಕಾಸ್ಟ್ ಇಲ್ಲೇ ಉಳಿದ್ಬಿಡುತ್ತೆ ಅಂದರೆ ಅವನೇನು ಖರ್ಚು ಮಾಡ್ತಿರ್ತಾನಲ್ಲ ಅದರಲ್ಲಿ ನಾಲ್ಕು ಸಾರಿಗೆ ವ್ಯವಸ್ಥೆ ಇಲ್ಲೇ ಉಳಿದ್ಬಿಡುತ್ತೆ ನೆಕ್ಸ್ಟ್ ಅಲ್ಲಿಂದ ಅವ್ರು ಫೈನಲ್ ಮಾರ್ಕೆಟ್ಗೆ ಡೀಲ್ ಮಾಡ್ಕೋತಾರೆ ಈ ಥರದ ಕೆಲವೊಂದಿಷ್ಟು ಫೆಸಿಲಿಟೀಸ್ ನಮ್ಮ ದೇಶದಲ್ಲಿ ಬರಬೇಕಾಗಿದೆ ಅದೇನಾಗಿದೆಪ್ಪ ಅಂದರೆ ಈಗಿಲ್ಲ ಹಾಗಾಗಿ ಏನಾಗ್ತಿದೆ ಅಂದರೆ ಜಾಸ್ತಿ ವೆಚ್ಚ ಬರ್ತಿದೆ ಏನಿದು ಸಹಯೋಗದ ಕೊರತೆ ಅಂದರೆ ಸಹಯೋಗದ ಕೊರತೆ ಅಂದರೆ ಏನಂದರೆ ಈಗ ಅಗ್ರಿಕಲ್ಚರ್ ಇದೆಯಲ್ಲ ಇದೇನಿದೆಯಪ್ಪ ಅಂದರೆ ಸ್ಟೇಟ್ ಲಿಸ್ಟಲ್ಲಿದೆ ಅದೇ ಥರನಾಗಿ ಟ್ರೇಡ್ ಆ್ಯಂಡ್ ಕಾಮರ್ಸ್ ಇದೆಯಲ್ಲ ಇದು ಯೂನಿಯನ್ ಲಿಸ್ಟಲ್ಲಿದೆ ಸೊ ನೋಡ್ರಿ ಕೃಷಿ ಬಂದ್ಬಿಟ್ಟು ಯಾವ ಲಿಸ್ಟಲ್ಲಿದೆ ಅಂದರೆ ಅಗ್ರಿಕಲ್ಚರ್ ಬಂದ್ಬಿಟ್ಟು ಯಾವ ಲಿಸ್ಟಲ್ಲಿದೆ ಅಂದರೆ ಸ್ಟೇಟ್ ಲಿಸ್ಟಲ್ಲಿದೆ ಕೃಷಿ ಬಂದ್ಬಿಟ್ಟು ಸ್ಟೇಟ್ ಲಿಟ ಲಿಸ್ಟಲ್ಲಿದೆ ಅದೇ ಥರನಾಗಿ ಟ್ರೇಡ್ ಆ್ಯಂಡ್ ಕಾಮರ್ಸ್ ಇದೆಯಲ್ಲ ಇದು ಯಾವ ಲಿಸ್ಟಲ್ಲಿ ಇದೆಯಪ್ಪ ಅಂದ್ರೆ ಯೂನಿಯನ್ ಲಿಸ್ಟಲ್ಲಿ ಇದೆ ಸೊ ಇದು ಕೇಂದ್ರ ಸರ್ಕಾರದ ಆಡಳಿತಕ್ಕೆ ಒಳಪಡುತ್ತೆ ಸೊ ಎರಡು ಸರ್ಕಾರದ ಮಧ್ಯೆ ಸಹಯೋಗದ ಸಹಯೋಗ ಇಲ್ಲದೆ ಕಾರಣ ನಮ್ಗೆ ಏನಾಗ್ತಿದೆಯಪ್ಪ ಅಂದರೆ ಅಂದ್ರೆ ರಫ್ತು ಮಾಡೋಕ್ಕೆ ಅವಕಾಶ ಬರ್ತಾ ಇಲ್ಲ ಸೊ ಎರಡು ಕೂಡ ಒಂದೇ ಲಿಸ್ಟಲ್ಲಿ ಬಂದ್ಬಿಟ್ರೆ ಇನ್ನು ಕೂಡ ಏನಂದ್ರೆ ನಾವು ಪಾಲಿಸೀಸ್ನ ಮಾಡ್ಬೇಕಾದ್ರೆ ಯೋಜನೆಗಳನ್ನು ತರ್ಬೇಕಾರೆ ಎರಡನ್ನೂ ಯೋಚನೆ ಮಾಡಿ ಯೋಜನೆಗಳು ತರ್ತೀವಿ ಏನಾಗುತ್ತೆ ಅಂದ್ರೆ ಟ್ರೇಡ್ ಅಂಡ್ ಕಾಮರ್ಸಿಗೆ ರಿಲೇಟೆಡ್ ಪಾಲಿಸೀಸ್ನ ಯೂನಿಯನ್ ಲಿಸ್ಟ್ ಅವರು ತರ್ತಾರೆ ಅಂದ್ರೆ ಯೂನಿಯನ್ ಗೌರ್ಮೆಂಟ್ ಅವ್ರು ತಗೊಂಡ್ಬರ್ತಾರೆ ಈ ಕೃಷಿಗೆ ಪಂದ್ ಸಂಬಂಧಪಟ್ಟಂಥ ಯೋಜನೆಗಳನ್ನು ರಾಜ್ಯ ಸರ್ಕಾರದವರು ತರ್ತಾರೆ ಹಾಗಾಗಿ ಅಲ್ಲೇನಪ್ಪ ಅಂದರೆ ಸಹಯೋಗ ಇಲ್ಲ ಈಗ ನೆಕ್ಸ್ಟ್ ಪಾಯಿಂಟ್ ನೋಡಿರಿ ತರಬೇತಿ ಮತ್ತು ಕೌಶಲ್ಯ ಅಭಿವೃದ್ಧಿಯ ಕೊರತೆ ಏನಿದು ತರಬೇತಿ ಮತ್ತು ಕೌಶಲ್ಯ ಅಭಿವೃದ್ಧಿಯ ಕೊರತೆ ಅಂದರೆ ಫಸ್ಟ್ ಆಫ್ ಆಲ್ ನೋಡಿರಿ ನಮ್ಮ ದೇಶದ ರೈತರು ಏನು ಮಾಡ್ತಾರೆ ಅಂದರೆ ಒಂದು ಉತ್ಪನ್ನನ ಬೆಳಿಬೇಕಾದ್ರೆ ಜಾಸ್ತಿ ಏನು ಮಾಡ್ತಾರೆ ಅಂದರೆ ರಾಸಾಯನಿಕಗಳನ್ನ ಯೂಸ್ ಮಾಡ್ತಾರೆ ಆಮೇಲೆ ಏನು ಮಾಡ್ತಾರೆ ಅಂದರೆ ಈ ಫೆಸಿಲಿಟೀಸನ್ನು ಜಾಸ್ತಿ ಯೂಸ್ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಏನಪ್ಪ ಅಂದರೆ ಇರಿಗೇಷನ್ ಫೆಸಿಲಿಟಿ ನೀರಾವರಿ ಯೋಜನೆಗಳಿರುತ್ತಲ್ಲ ಅದನ್ನು ಜಾಸ್ತಿ ಯೂಸ್ ಮಾಡ್ತಾರೆ ಏನಾಗ್ಬೋದು ಅಂದರೆ ಕೆಲವೊಂದು ಟೈಮ್ ಜಾಸ್ತಿ ಯೂಸ್ ಮಾಡಿ ಕೂಡ ಏನಂದರೆ ಬೆಳೆ ಎಷ್ಟು ಬರಬೇಕಲ್ಲ ಅಷ್ಟು ಬರಲ್ಲ ಅದಕ್ಕಿಂತ ಕಡಿಮೆ ಫಲನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಥವಾ ಅದಕ್ಕಿಂತ ಜಾಸ್ತಿ ಬರ್ಬೋದು ಜಾಸ್ತಿ ಬಂದಾಗ ಏನಾಗುತ್ತೆ ಅಂದರೆ ಅಲ್ಲಿ ಕ್ವಾಲಿಟಿ ಇರೋಲ್ಲ ಕಡಿಮೆ ಬಂದಾಗ ಏನಾಗುತ್ತಂದರೆ ನಮಗೆ ನಮಗೆ ಈಗ ಉತ್ಪನ್ನ ಇಲ್ಲಾಂದರೆ ನಾವು ಎಕ್ಸ್ಪೋರ್ಟ್ ಮಾಡೋದು ಹೇಗೆ ಅದನ್ನು ರಫ್ತು ಮಾಡೋದು ಹೇಗೆ ಆಗಲ್ಲ ನೆಕ್ಸ್ಟ್ ಇನ್ನೊಂದು ಕೂಡ ಏನಪ್ಪ ಅಂದರೆ ಬರೀ ರೈತರದು ಮಾತ್ರ ಸಮಸ್ಯೆ ಅಲ್ಲ ನಮ್ಮ ದೇಶದ ಕೃಷಿ ಏನಿದೆಯಲ್ಲ ಮಾನ್ಸೂನ್ ಮಾರುತಗಳ ಮೇಲೆ ಡಿಪೆಂಡ್ ಆಗಿದೆ ಒಳ್ಳೆ ಮಳೆ ಆದರೆ ನಮಗೇನಾಗತ್ತಪ್ಪ ಅಂದರೆ ಒಳ್ಳೆ ಬೆಳೆ ಬರುತ್ತೆ ಬಂಪರ್ ಬೆಳೆ ಬರುತ್ತೆ ಅವಾಗ ನಾವು ಏನು ಮಾಡ್ಬೋದು ಅಂದರೆ ರಫ್ತು ಮಾಡ್ಬೋದು ಇನ್ ಕೇಸ್ ನಮಗೆ ಒಳ್ಳೆ ಮಳೆ ಬರಲಿಲ್ಲ ಅಂದರೆ ಒಳ್ಳೆ ಮಾನ್ಸೂನ್ ಮಾರುತಗಳು ಬರಲಿಲ್ಲ ಅಂದರೆ ಬರಗಾಲ ಸೃಷ್ಟಿಯಾಗುತ್ತೆ ಏನಾಗುತ್ತಪ್ಪ ಅಂದರೆ ನಮ್ಮ ದೇಶದಲ್ಲಿ ಏನಾಗುತ್ತೆ ಅಂದರೆ ಆಹಾರದ ಕೊರತೆ ಆಗುತ್ತೆ ಹಾಗಿದ್ದಾಗ ನಾವು ರಫ್ತು ಮಾಡೋಕ್ಕೆ ಆಗೋದಿಲ್ಲ ಸೊ ಇದು ಬೇಸಿಕ್ಲಿ ಏನಂದರೆ ರ ಮಾನವ ನಿರ್ಮಿತನಾದರೂ ಸಮಸ್ಯೆಗಳಿರ್ಬೋದು ಅಥವಾ ನೈಸರ್ಗಿಕ ನಿರ್ಮಿತ ಸಮಸ್ಯೆಗಳಿಂದ ನಮ್ಗೆ ಏನಾಗ್ತಿದೆ ಅಂದರೆ ರಫ್ತು ಮಾಡಲಿ ಕೆಲವೊಂದಿಷ್ಟು ನಿರ್ಬಂಧನೆಗಳಿದೆ ಈ ಕೌಶಲ್ಯ ಅಭಿವೃದ್ಧಿಯ ಕೊರತೆ ಏನಪ್ಪ ಅಂದರೆ ಸೊ ನೋಡಿರಿ ನಮ್ಮ ದೇಶದಲ್ಲಿ ರೈತರಿಗೆ ಏನಿದ್ದಾರೆ ಅಂದರೆ ಹಳ್ಳಿ ಲೆವೆಲಿಗೆ ನಾವು ಏನು ಮಾಡಬೇಕಂದ್ರೆ ಎಕ್ಸ್ಪೋರ್ಟ್ ಫೆಸಿಲಿಟೀಸ್ ಬಗ್ಗೆ ಹೇಳಬೇಕು ಯಾಕಂದರೆ ರೈತರು ಬೆಳೆ ಬೆಳೆದಿರ್ತಾರೆ ಅದನ್ನು ಅವ್ರೇನಪ್ಪ ಅಂದರೆ ಅಲ್ಲಿರುವ ಸ್ಥಳೀಯ ಮಾರುಕಟ್ಟೆಗೆ ಮಾತ್ರ ಮಾರ್ತಾರೆ ಅವ್ರಿಗೆ ನಾವು ಎಕ್ಸ್ಪೋರ್ಟ್ ಮಾಡಿದಾಗ ಏನೇನು ಫೆಸಿಲಿಟಿ ಸಿಗುತ್ತೆ ಅಂದರೆ ಎಷ್ಟು ದುಡ್ಡಿಗೆ ಅವ್ರು ಕೊಂಡ್ಕೊಳ್ತಾರೆ ಇಲ್ಲಿಕ್ಕಿಂತ ಎಷ್ಟು ಬೆಲೆ ಅಲ್ಲಿ ಜಾಸ್ತಿ ಇದೆ ಅಂತ ಗೊತ್ತಾದಾಗ ಅವ್ರು ಏನು ಮಾಡ್ತಾರಪ್ಪ ಅಂದರೆ ಅಲ್ಲಿಗೆ ಯಾವ ಥರ ಬೆಳೆಯಬೇಕಲ್ಲ ಅದೇ ಥರನಾಗೆ ಬೆಳೆದು ಕಳಿಸ್ತಾರೆ ಬಟ್ ಈಗೇನಾಗ್ತಿದೆ ಅಂದರೆ ನಾವು ಗ್ರಾಮೀಣ ಭಾಗದಲ್ಲಿ ಈ ಎಕ್ಸ್ಪೋರ್ಟ್ ಪಾಲಿಸಿ ಬಗ್ಗೆ ಹೇಳ್ತಿಲ್ಲ ಹಾಗಾಗಿ ರೈತರಲ್ಲಿ ಅದರ ಅವೇರ್ನೆಸ್ ಕಮ್ಮಿ ಇದೆ ಹಾಗಾಗಿ ಇದೇನಪ್ಪ ಅಂದರೆ ಕೌಶಲ್ಯ ಅಭಿವೃದ್ಧಿಯ ಕೊರತೆ ನೆಕ್ಸ್ಟ್ ನೋಡಿರಿ ಕಡಿಮೆ ಮೌಲ್ಯದ ಸೇರ್ಪಡೆ ಏನಿದು ಕಡಿಮೆ ಮೌಲ್ಯದ ಸೇರ್ಪಡೆ ಅಂದರೆ ನಾವೇನೀಗ ಎಕ್ಸ್ಪೋರ್ಟ್ ಮಾಡ್ತೀವಲ್ಲ ಅಥವಾ ರಫ್ತು ಮಾಡ್ತೀವಲ್ಲ ಏನು ಮಾಡ್ತಿದೀವಪ್ಪ ಅಂದರೆ ಬಲ್ಕಾಗಿ ರಾ ಮೆಟೀರಿಯಲ್ಸ್ನ ರಫ್ತು ಮಾಡ್ತಿದ್ವಿ ಎಕ್ಸಾಂಪಲ್ ಏನಂದರೆ ಅಕ್ಕಿ ಇರ್ಬೋದು ಗೋಧಿ ಇರ್ಬೋದು ಆಮೇಲೆ ಹತ್ತಿ ಇರ್ಬೋದು ಏನು ಮಾಡ್ತಿದ್ವಿ ಅಂದರೆ ರಾ ಮಟೀರಿಯಲ್ನೇ ಅಂದರೆ ಏನು ಇಲ್ಲಿಂದ ಗೋಧಿ ಎಕ್ಸ್ಟ್ರಾಕ್ಟ್ ಮಾಡಿರ್ತೀವಲ್ಲ ಅದನ್ನೇ ರಫ್ತು ಮಾಡ್ತಿದ್ವಿ ಇದನ್ನ ಬಿಟ್ಟು ನಾವೇನು ಮಾಡ್ಬೇಕಂದ್ರೆ ವ್ಯಾಲ್ಯೂ ಅಡಿಷನ್ ಮಾಡಬೇಕು ವ್ಯಾಲ್ಯೂ ಅಡಿಷನ್ ಅಂದರೆ ಯಾವ ಥರ ನೋಡಿರಿ ಈಗ ನಮ್ಮ ರೇಷನಲ್ಲಿ ಅಕ್ಕಿ ಬರುತ್ತೆ ಮತ್ತು ನಾವೇನು ಮಾಡ್ತೀವಿ ಅಂದರೆ ಬೇರೆ ಕಡೆ ಪಾಕೆಟಲ್ಲಿ ಅಕ್ಕಿ ತೊಗೋತೀವಿ ರೇಷನಲ್ಲಿ ಬರೋ ಅಕ್ಕಿನ ನಮ್ಗೆ ಏನು ಮಾಡ್ತಾರೆ ಅಂದರೆ ಫ್ರೀಯಾಗಿ ಕೊಡ್ತಾರೆ ಬಟ್ ಪಾಕೆಟಲ್ಲಿ ಬರೋ ಅಕ್ಕಿ ಏನಿರುತ್ತಪ್ಪ ಅಂದರೆ ಕಾಸ್ಟ್ಲಿ ಇರುತ್ತೆ ಒಂದು ಐವತ್ತು ರೂಪಾಯಿ ಕೆ ಜಿ ಅರವತ್ತು ರೂಪಾಯಿ ಕೆ ಜಿ ಇರುತ್ತೆ ಕೆಲವೊಂದು ಬ್ರ್ಯಾಂಡ್ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಇಲ್ಲೇನು ಹೇಳ್ತಾರೆ ಅಂದರೆ ಎಕ್ಸ್ಪರ್ಟ್ಸು ನೀವೇನು ಮಾಡ್ರಿ ರಾ ಇದೆಯಲ್ಲ ರಾ ಅಕ್ಕಿ ಗೋಧಿ ಮತ್ತು ಹತ್ತಿ ಇದನ್ನು ಸಪ್ಲೈ ಮಾಡಿಬಿಡ್ರಿ ನೀವೇನು ಮಾಡ್ರಿ ಅಂದರೆ ಇದನ್ನು ವ್ಯಾಲ್ಯೂ ಅಡಿಷನ್ ಮಾಡ್ರಿ ಅದಕ್ಕೊಂದು ವ್ಯಾಲ್ಯೂ ಕ್ರಿಯೇಟ್ ಮಾಡಿರಿ ಅಂದರೆ ಬ್ರ್ಯಾಂಡ್ನ ಕ್ರಿಯೇಟ್ ಮಾಡಿರಿ ಅವಾಗ ಏನಾಗುತ್ತೆ ಅಂದರೆ ನಿಮ್ಮ ವ್ಯಾಲ್ಯೂ ಏನಿದೆ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಜಾಸ್ತಿ ಆಗುತ್ತೆ ಸೊ ನೋಡಿರಿ ಭಾರತ ಈಗ ಏನು ಮಾಡ್ತಿದೆಯಪ್ಪ ಅಂದರೆ ಕಡಿಮೆ ಮೌಲ್ಯದ ವಸ್ತುಗಳನ್ನ ಸೇರ್ಪಡೆ ಮಾಡ್ತಿದೆ ಈಗ ನಾವು ಜಾಸ್ತಿ ಮೌಲ್ಯದಲ್ಲಿ ನಮ್ಮ ಎಷ್ಟು ಪರ್ಸೆಂಟ್ ಇದೆ ಅಂದರೆ ಎಕ್ಸ್ಪೋರ್ಟ್ ಮಾಡೋದ್ರಲ್ಲಿ ಕೇವಲ ಹದಿನೈದು ಪರ್ಸೆಂಟ್ ಇದೆ ಅದೇ ನೀವು ಅಮೇರಿಕ ತೊಗೊಂಡ್ರೆ ಅವ್ರದ್ದು ಎಷ್ಟು ಪರ್ಸೆಂಟೇಜೆ ಅಂದರೆ ಹೈ ಮೌಲ್ಯದ ಪ್ರಾಡಕ್ಟನ್ನ ಸಪ್ಲೈ ಮಾಡೋದ್ರಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಇದೆ ಅದೇ ಥರ ನೀವು ಚೈನಾನ ಕನ್ಸಿಡರ್ ಮಾಡಿದರೆ ಅವರು ಜಾಸ್ತಿ ಮೌಲ್ಯದ ಪ್ರಾಡಕ್ಟ್ಗಳನ್ನ ಸಪ್ಲೈ ಮಾಡೋದ್ರಲ್ಲಿ ನಲ್ವತ್ತೊಂಬತ್ತು ಪರ್ಸೆಂಟ್ ಇದೆ ಸೊ ನಾವೇನು ಮಾಡಬೇಕಂದ್ರೆ ಐವತ್ತು ಹದಿನೈದು ಪರ್ಸೆಂಟಿಂದ ಅಟ್ಲೀಸ್ಟ್ ಐವತ್ತು ಪರ್ಸೆಂಟ್ ಬರೋವರೆಗಾದರೂ ನಾವು ಟ್ರೈ ಮಾಡಬೇಕು ಹಾಗಾಗಿ ಏನಪ್ಪ ಅಂದ್ರೆ ಇದು ಕಡಿಮೆ ಮೌಲ್ಯದ ಸೇರ್ಪಡೆ ಆಮೇಲೆ ಸುಂಕರಹಿತ ಅಡೆತಡೆಗಳು ಏನಿದು ಸುಂಕ ರಹಿತ ಅಡೆತಡೆಗಳೆಂದರೆ ಸೊ ನೋಡಿರಿ ಎರಡು ದೇಶದ ಮಧ್ಯೆ ಏನಂದರೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂತ ಆಗಿರುತ್ತೆ ಅವಾಗ ಅವ್ರು ಏನು ಮಾಡ್ತಾರೆ ಅಂದರೆ ನಮ್ಮಲ್ಲಿರುವಂಥ ಸರ್ಕುಗಳನ್ನು ಆ ದೇಶಕ್ಕೆ ಕಳಿಸ್ದಾಗ ಅವ್ರು ಏನು ಮಾಡ್ತಾರೆ ಅಂದರೆ ಅಲ್ಲಿ ಯಾವುದೇ ಥರನಾದಂಥ ಶುಂಕ ಇರಲ್ಲ ಅವ್ರೇನು ಏನು ಮಾಡ್ತಾರೆ ಅಂದರೆ ಅದನ್ನು ಕ್ವಾಲಿಟಿ ಚೆಕಿಂಗಿಗೆ ಒಳಪಡಿಸ್ತಾರೆ ಅವಾಗ ಏನಾಗುತ್ತಪ್ಪ ಅಂದರೆ ನಮಗೆ ಟೈಮ್ ಹಿಡಿಯುತ್ತೆ ಸೊ ಬೇರೆ ದೇಶದಿಂದ ಬಂದಂಥ ಸರ್ಕುಗಳು ಬೇಗ ಮಾರ್ಕೆಟಿಗೆ ಹೋಗ್ತವೆ ನಮ್ಮ ಸರ್ಕುಗಳು ಏನಪ್ಪ ಅಂದರೆ ಕ್ವಾಲಿಟಿ ಚೆಕ್ಕಿಂಗಲ್ಲಿ ಅಲ್ಲೇ ಉಳಿಯುತ್ತೆ ಹಾಗಾಗಿ ನಮ್ಮ ಸರ್ಕುಗಳು ಮಾರಾಟ ಆಗೋದು ಕಮ್ಮಿ ಆಗ್ತದೆ ನೆಕ್ಸ್ಟ್ ನೋಡಿರಿ ಗುಣಮಟ್ಟದ ಸಮಸ್ಯೆಗಳು ಏನು ಗುಣಮಟ್ಟದ ಸಮಸ್ಯೆಗಳಂದರೆ ಸೊ ನೋಡಿರಿ ನಮ್ಮ ದೇಶದಲ್ಲಿ ಬೆಳೆ ಬರುತ್ತಲ್ಲ ಎಲ್ಲ ಕಡೆಯೂ ಒಂದೇ ಥರನಾದಂಥ ಗುಣಮಟ್ಟ ಇರಲ್ಲ ಈಗ ಉತ್ತರ ಭಾರತದಲ್ಲಿ ಒಂದು ಗುಣಮಟ್ಟ ಇದ್ದರೆ ದಕ್ಷಿಣ ಭಾರತದಲ್ಲಿ ಒಂದಿರುತ್ತೆ ಪೂರ್ವ ಭಾರತದಲ್ಲಿ ಒಂದಿದ್ದರೆ ಪಶ್ಚಿಮ ಭಾರತದಲ್ಲಿರುತ್ತೆ ಹಾಗಾಗಿ ನಮಗೇನಂದರೆ ಒಂದು ಕರೆಕ್ಟಾಗಿರುವಂಥ ಗುಣಮಟ್ಟ ಸಿಗ್ತಾ ಇಲ್ಲ ಸೊ ನಾವೇನು ಅಂದರೆ ಬೇರೆ ಬೇರೆ ಗುಣಮಟ್ಟದ ಪ್ರಾಡಕ್ಟ್ನ ಎಕ್ಸ್ಪೋರ್ಟ್ ಮಾಡಬೇಕಾಗುತ್ತೆ ಕೆಲವೊಂದು ಕಡಿಮೆ ಗುಣಮಟ್ಟದ್ದು ಕೆಲವೊಂದು ಒಳ್ಳೆಯ ಗುಣಮಟ್ಟದ್ದು ಎಲ್ಲನೂ ಒಂದೇ ಗುಣಮಟ್ಟದ ಪದಾರ್ಥಗಳು ನಮಗೆ ಸಿಕ್ಬಿಟ್ರೆ ನಮಗೇನಪ್ಪ ಅಂದರೆ ರಫ್ತು ಮಾಡೋದ್ರಲ್ಲಿ ಇನ್ನೂ ಕೂಡ ಹೆಚ್ಚಿನ ಅನುಕೂಲ ಆಗ್ತದೆ ಸೊ ನೆಕ್ಸ್ಟ್ ನೋಡಿರಿ ನೆಕ್ಸ್ಟ್ ಏನು ಹೇಳ್ತಾರಂದರೆ ಇದೇನಪ್ಪ ಅಂದರೆ ಅದರ ಕಾರಣಗಳು ಏನಂತ ಅನಿಸ್ತಿತ ಸರ್ಕಾರದ ನೀತಿಗಳು ಏನಿದೆ ಅನಿಸ್ತಿತ ಅಂದರೆ ಸರ್ಕಾರದ ಯೋಜನೆಗಳು ಇದೆ ಇದಿಲ್ಲ ಬೇರೆ ಬೇರೆ ಆಗಿದೆ ಆಗಲೇ ಹೇಳ್ದಂಗೆ ಕೃಷಿ ಬಂದ್ಬಿಟ್ಟು ಯಾವೊಳಗೆ ಬರುತ್ತಪ್ಪ ಅಂದರೆ ಸ್ಟೇಟ್ ಲಿಸ್ಟ್ ಒಳಗೆ ಬರುತ್ತೆ ಅದೇ ಥರ ಟ್ರೇಡ್ ಆ್ಯಂಡ್ ಕಾಮರ್ಸ್ ಇದೆಯಲ್ಲ ಅದು ಯಾವ್ದ್ರೊಳಗೆ ಬರುತ್ತೆ ಅಂದರೆ ಯೂನಿಯನ್ ಲಿಸ್ಟ್ ಒಳಗೆ ಬರುತ್ತೆ ಸೊ ಇಬ್ಬರು ಕೂಡ ಏನು ಮಾಡ್ತಿದ್ರು ಅಂದರೆ ಬೇರೆ ಬೇರೆ ಯೋಜನೆಗಳು ಮಾಡ್ತಿರೋದ್ರಿಂದ ಇಬ್ಬರಲ್ಲೂ ಕೂಡ ಏನಂದರೆ ಕೊಲಾಬ್ರೇಷನ್ ಇಲ್ಲ ಹಾಗಾಗಿ ನಾವು ಏನು ಮಾಡಬೇಕಂದ್ರೆ ಒಂದು ಕರೆಕ್ಟಾದ ನೀತಿಯನ್ನು ನಾವು ಸ್ಥಾಪನೆ ಮಾಡಬೇಕಾಗುತ್ತೆ ನೆಕ್ಸ್ಟ್ ನೋಡಿರಿ ಸ್ಪರ್ಧಾತ್ಮಕತೆ ಸವಾಲುಗಳು ಏನು ಸ್ಪರ್ಧಾತ್ಮಕತೆ ಸವಾಲುಗಳೆಂದರೆ ಎಕ್ಸಾಂಪಲ್ ನೋಡಿರಿ ಈಗ ನಾವು ಎಕ್ಸಾಂಪಲ್ನ ಯು ಕೆ ಅಂತ ತೊಗೊಳ್ಳೋಣ ಯುನೈಟೆಡ್ ಕಿಂಗ್ಡಮ್ ಇಂಗ್ಲೆಂಡ್ ಅಂತ ತೊಗೊಳ್ಳೋಣ ಸೊ ನೋಡಿರಿ ಯು ಕೆ ಅವ್ರು ಏನು ಮಾಡಿದ್ದಾರೆ ಅಂದರೆ ಪಾಕಿಸ್ತಾನದವ್ರಿಗೂ ಕೂಡ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಕೊಟ್ಟಿದ್ದಾರೆ ಇಂಡಿಯಾದವ್ರಿಗೂ ಕೂಡ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಕೊಟ್ಟಿದ್ದಾರೆ ಸೊ ನೋಡಿ ನಮ್ಮ ಏನು ಪಾರ್ಟಿಷನ್ ಆಯ್ತಲ್ಲ ನಮ್ಮಲ್ಲಿ ಉತ್ತಮ ಹತ್ತಿ ಬೆಳೆಯುವಂಥ ಪ್ರದೇಶ ಏನಾಯ್ತಪ್ಪ ಅಂದರೆ ಪಾಕಿಸ್ತಾನಕ್ಕೆ ಹೋಯ್ತು ಉತ್ತಮ ಹತ್ತಿ ಬೆಳೆಯುವಂಥ ಪ್ರದೇಶ ಏನಾಯ್ತು ಅಂದರೆ ಪಾಕಿಸ್ತಾನಕ್ಕೆ ಹೋಯಿತು ನಮ್ಮ ಕಡೆ ಬರುವಂಥ ಹತ್ತಿ ಏನಿದೆಯಲ್ಲ ಇದು ಸೆಕೆಂಡ್ ಕ್ವಾಲಿಟಿ ಇದೆ ಅಂದರೆ ಅಷ್ಟು ಉತ್ತಮವಾಗಿಲ್ಲ ಸಾಧಾರಣ ಗುಣಮಟ್ಟದಿದೆ ಸೊ ನೋಡ್ರಿ ಎರಡು ಕಂಟ್ರಿ ಕೂಡ ಅವರೇ ಯಾರು ಇಂಗ್ಲೆಂಡ್ನವ್ರು ಏನು ಮಾಡಿದಾರೆ ಅಂದರೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಕೊಟ್ಟಿದ್ದಾರೆ ಎರಡೂ ಸರ್ಕುಗಳು ಹೋದಾಗ ವಿದೇಶದ ಮಾರುಕಟ್ಟೆಯಲ್ಲಿ ಅಂದರೆ ಈ ಉತ್ತಮ ಹತ್ತಿಯನ್ನು ಅವರು ಅದೇ ಬೆಲೆಗೆ ಕೊಂಡ್ಕೋತಾರೆ ಅಂದರೆ ಸಾಧಾರಣ ಗುಣಮಟ್ಟದ ಹತ್ತಿ ಇರುತ್ತೆ ಹಾಗಾಗಿ ಅಂದರೆ ಈ ಹತ್ತಿ ಜೊತೆ ಕಾಂಪಿಟೇಷನ್ ಮಾಡೋಕ್ಕಾಗಲ್ಲ ಹಾಗಾಗಿ ಇದೇನಪ್ಪ ಅಂದರೆ ಸ್ಪರ್ಧಾತ್ಮಕ ಸವಾಲುಗಳು ಯಾಕಂದರೆ ನಮ್ಮ ಪ್ರಾಡಕ್ಟ್ ಏನಿದೆ ಅವ್ರ ಪ್ರಾಡಕ್ಟ್ಗಿಂತ ಕಡಿಮೆ ಕ್ವಾಲಿಟಿ ಇದೆ ಇದೇ ಒಂದೇ ಅಲ್ಲ ನಮ್ಮ ಪಾರ್ಟಿಷನ್ ಆದಾಗ ಅಂದರೆ ನಮ್ಮ ದೇಶ ವಿಭಜನೆ ಆದಾಗ ಒಳ್ಳೆಯ ಗುಣಮಟ್ಟದ ಸೆಣಬು ಏನಿತ್ತಲ್ಲ ಅದು ಬಾಂಗ್ಲಾದೇಶದಲ್ಲಿ ಬೆಳೀತಿದ್ರು ಸೊ ಈಗ ಅವ್ರು ತೊಗೊಂಡಿದ್ದಾರೆ ನಮ್ಮ ದೇಶದಲ್ಲಿ ಬೆಳೆಯುವಂಥ ಸೆಣಬು ಅಷ್ಟು ಕ್ವಾಲಿಟಿ ಇಲ್ಲ ಇದು ಏನಪ್ಪ ಅಂದರೆ ಸ್ಪರ್ಧಾತ್ಮಕ ಸವಾಲುಗಳು ನೆಕ್ಸ್ಟ್ ನೋಡಿರಿ ಕಡಿಮೆ ಇಳುವರಿ ಮಳೆಯಾಶ್ರಿತ ಕೃಷಿ ಮತ್ತು ಹೆಚ್ಚಿನ ವ್ಯರ್ಥ ವ್ಯರ್ಥ ಸೊ ಏನಿದೆ ಅಂದರೆ ಕಡಿಮೆ ಇಳುವರಿ ಅಂದರೆ ಆಗಲೇ ಹೇಳಿದಂಗೆ ನಮ್ಮ ದೇಶದಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಕೃಷಿ ಅಂದರೆ ಮಾನ್ಸೂನ್ ಮಾರುತಗಳ ಮೇಲೆ ಡಿಪೆಂಡ್ ಆಗಿದೆ ಒಳ್ಳೆಯ ಮಾನ್ಸೂನ್ ಆದರೆ ನಮಗೆ ಬಂಪರ್ ಇಳುವರಿ ಬರುತ್ತೆ ಕಡಿಮೆ ಮಳೆ ಆದರೆ ನಮಗೆ ಕಡಿಮೆ ಇಳುವರಿ ಬರುತ್ತೆ ಹಾಗಾಗಿ ನಮಗೆ ಕಡಿಮೆ ಇಳುವರಿ ಬಂದಾಗ ನಾವು ಬೇರೆ ದೇಶಕ್ಕೆ ಏನಪ್ಪ ಅಂದರೆ ರಫ್ತು ಮಾಡೋಕ್ಕಾಗಲ್ಲ ಯಾಕಂದರೆ ನಮ್ಮ ದೇಶದಲ್ಲಿ ಒಂದು ಪಾಲಿಸಿ ಇದೆ ಏನಂದರೆ ಬಫರ್ ಝೋನ್ ಅಂತ ಮಾಡ್ಕೊಂಡಿದ್ವಿ ಸೊ ನೋಡ್ರಿ ಏನು ಬಫರ್ ಝೋನಪ್ಪ ಅಂದರೆ ಈಗ ನಾವೇನು ಬೆಳೆ ಬೆಳಿತೀವಲ್ಲ ಅದರಲ್ಲಿ ಇಷ್ಟು ಮಿನಿಮಮ್ ಪರ್ಸೆಂಟೇಜನ್ನ ನಾವು ಏನು ಅಂದರೆ ಶೇಖರಣೆ ಮಾಡಿ ಇಡಬೇಕಂತ ಹೇಳ್ತಾರೆ ಸೊ ಅಷ್ಟು ನೀವು ಶೇಖರಣೆ ಮಾಡಿ ಉಳಿದ್ರೆ ಮಾತ್ರ ಏನು ಮಾಡಬೇಕಪ್ಪ ಅಂದರೆ ರಫ್ತು ಮಾಡಬೇಕು ಸೊ ಇವಾಗ ಕಡಿಮೆ ಇಳುವರಿ ಬಂದಾಗ ಮಿನಿಮಮ್ ಏನು ತೆಗ್ದಿಡಬೇಕಲ್ಲ ಅದನ್ನು ನೀವೇನು ಮಾಡಬೇಕಂದ್ರೆ ಸ್ಟಾಕ್ ಅಥವಾ ಶೇಖರಣೆ ಮಾಡಲೇಬೇಕಾಗುತ್ತೆ ಹಾಗಾಗಿ ನಮಗೆ ರಫ್ತಿಗೆ ಅವಕಾಶ ಇರುವುದಿಲ್ಲ ಜೊತೆಗೆ ಮಳೆಯಾಶ್ರಿತ ಕೃಷಿ ಆಗಲೇ ಹೇಳ್ದಂಗೆ ನಮ್ಮದೇನಿದೆ ಅಂದರೆ ಮಳೆ ಆಶ್ರಿತ ರೈನ್ಫೆಡ್ ಮಾನ್ಸೂನ್ ಇರೋದ್ರಿಂದ ನಮಗೇನಾಗತ್ತಪ್ಪ ಅಂದರೆ ಇಳುವರಿ ಕಮ್ಮಿ ಬರುತ್ತೆ ಜೊತೆಗೆ ಹೆಚ್ಚಿನ ವ್ಯರ್ಥ ಏನಂದರೆ ಸೊ ನೋಡಿರಿ ಒಂದು ಸರಿ ನೀವು ಕೊಯ್ಲು ಬಂದಮೇಲೆ ಅಲ್ಲೇನು ಪದಾರ್ಥಗಳಿದೆಯಲ್ಲ ಅದನ್ನು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಸಾಗಣೆ ಮಾಡುವಲ್ಲಿ ನಾವೇನು ಮಾಡ್ತೀವಿ ಅಂದರೆ ಜಾಸ್ತಿ ವ್ಯರ್ಥ ಮಾಡ್ತಿದ್ದೀವಿ ಫಾರ್ ಎಕ್ಸಾಂಪಲ್ ನೋಡಿರಿ ರೈತರು ಒಂದು ನೂರು ಚೀಲ ಗೋಧಿ ಬೆಳೆದ್ರೆ ಈ ದಲ್ಲಾಳಿ ಅಂಗಡಿಗೆ ತಲುಪೋಕೆ ಅಥವಾ ವ್ಯಾಪಾರಸ್ಥರ ಅಂಗಡಿಗೆ ತಲುಪೋಕೆ ಏನಾಗಿರುತ್ತೆ ಅಂದರೆ ತೊಂಬತ್ತೆಂಟು ಚೀಲ ಆಗಿರುತ್ತೆ ಅಲ್ಲಿ ವ್ಯಾಪಾರದ ಅಂಗಡಿಗಳಿಂದ ಅವರೇನಾದರೂ ನೆಕ್ಸ್ಟ್ ಮಾರ್ಕೆಟಿಗೆ ಕಳಿಸ್ಬೇಕಾದ್ರೆ ಅದು ತೊಂಬತ್ನಾಲ್ಕು ಚೀಲ ಆಗಿರುತ್ತೆ ಅಲ್ಲಿಂದ ಏನಾದರೂ ಮಾರ್ಕೆಟ್ಗೆ ಹೋಗ್ಬೇಕಾರೆ ತೊಂಬತ್ತು ಚೀಲ ಆಗಿರುತ್ತೆ ಸೊ ಇಲ್ಲಿ ಎಷ್ಟು ಚೀಲ ಗೋಧಿ ವೇಸ್ಟ್ ಆಯ್ತಪ್ಪ ಅಂದರೆ ಹತ್ತು ಚೀಲ ಗೋಧಿ ವೇಸ್ಟ್ ಆಯಿತು ಈ ಥರದ ಹೆಚ್ಚಿನ ವ್ಯರ್ಥಗಳನ್ನ ನಾವೇನು ಮಾಡಬೇಕಪ್ಪ ಅಂದರೆ ಕಮ್ಮಿ ಮಾಡಬೇಕಾಗಿದೆ ನೆಕ್ಸ್ಟ್ ನೋಡಿರಿ ಬೃಹತ್ ತೋಟಗಾರಿಕಾ ಉತ್ಪನ್ನಗಳು ರಫ್ತು ಮಾಡಲು ಸಾಧ್ಯವಾಗುತ್ತಿಲ್ಲ ಸೊ ಯಾಕೆ ನಮಗೆ ಬೃಹತ್ ತೋಟಗಾರಿಕಾ ಉತ್ಪನ್ನಗಳನ್ನು ಸಾಧ್ಯ ಮಾಡೋಕ್ಕಾಗ್ತಿಲ್ಲ ಅಂದರೆ ಆಗಲೇ ಹೇಳ್ದಂಗೆ ನಮ್ಮಲ್ಲಿ ಒಂದೇ ಕ್ವಾಲಿಟಿ ಪ್ರಾಡಕ್ಟ್ ಸಿಕ್ತಿಲ್ಲ ಅಂದರೆ ಒಂದೇ ಥರನಾದಂಥ ಉತ್ಪನ್ನಗಳು ಸಿಕ್ತಿಲ್ಲ ಹಾಗಾಗಿ ನಮಗೇನಾಗ್ತಿದೆ ಅಂದರೆ ಈ ಬೃಹತ್ ತೋಟಗಾರಿಕಾ ಉತ್ಪನ್ನಗಳನ್ನು ರಫ್ತು ಮಾಡೋಕ್ಕಾಗ್ತಿಲ್ಲ ಸೊ ಇನ್ ಕೇಸ್ ಅದೇ ಥರನೇ ನೀವು ಮಾಡಬೇಕಂದ್ರೆ ನಾವು ಹಿಂದಿನ ಕ್ಲಾಸಲ್ಲಿ ಹೇಳ್ದಂಗೆ ಮಹಾರಾಷ್ಟ್ರ ಮತ್ತು ಹಿಮಾಚಲ್ ಪ್ರದೇಶ್ ಗೌರ್ಮೆಂಟ್ ಏನು ಮಾಡ್ತಿದ್ದೆಪ್ಪ ಅಂದರೆ ತೋಟಗಾರಿಕೆ ಉತ್ಪನ್ನಗಳನ್ನು ಹೆಚ್ಚು ಹೆಚ್ಚು ರಫ್ತು ಮಾಡ್ತಿದೆ ಏನಾದರೂ ಅದ್ರ ಬಗ್ಗೆ ತಿಳ್ಕೊಬೇಕಾರೆ ಅವರ ಗೌರ್ಮೆಂಟಿಂದ ಏನು ಇನಿಷಿಯೇಟಿವ್ಸ್ ಇದೆ ಅಂದರೆ ಅವ್ರೇನು ಯೋಜನೆಗಳು ಹಾಕ್ಕೊಂಡಿದ್ರಲ್ಲ ಅದನ್ನು ಓದ್ಕೋರಿ ಸೊ ಅದು ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಸೊ ನೆಕ್ಸ್ಟ್ ನೋಡಿರಿ ನೆಕ್ಸ್ಟ್ ಬಂದುಬಿಟ್ಟು ಅಂದರೆ ಕೃಷಿ ರಫ್ತು ನೀತಿ ಸೊ ನಮ್ಮ ಕೇಂದ್ರ ಸರ್ಕಾರ ಏನು ಮಾಡಿದೆ ಅಂದರೆ ಈ ಕೃಷಿ ರಫ್ತನ್ನು ಜಾಸ್ತಿ ಮಾಡೋದಕ್ಕೋಸ್ಕರ ಕೃಷಿ ರಫ್ತು ನೀತಿಯನ್ನು ತೊಗೊಂಬಂದಿದೆ ಅದರಲ್ಲಿ ಏನೇನು ಪಾಯಿಂಟ್ಸ್ ಇದೆ ಅಂತ ನೋಡೋಣ ನಮ್ಮ ರಫ್ತು ಬುಟ್ಟಿಯನ್ನು ವೈವಿಧ್ಯಗೊಳಿಸುವುದು ಏನಪ್ಪ ರಫ್ತು ಬುಟ್ಟಿ ಬುಟ್ಟಿಯನ್ನು ವೈವಿಧ್ಯಗೊಳಿಸೋದಂದರೆ ಈಗ ನಾವೇನು ರಫ್ತು ಮಾಡ್ತಿದೀವಲ್ಲ ಸರಕು ಅದಕ್ಕಿಂತ ಇನ್ನೂ ಕೂಡ ಜಾಸ್ತಿ ಜಾಸ್ತಿ ಸರಕುಗಳನ್ನು ಅದರಲ್ಲಿ ಕೂಡಿಸೋದು ಜೊತೆಗೆ ಏನಪ್ಪ ಅಂದರೆ ಈಗ ನಾವೇನು ಮಾಡ್ತಿದ್ದೀವಿ ಬರೀ ನೂರು ದೇಶಕ್ಕೆ ಮಾತ್ರ ಏನಪ್ಪಾ ಅಂದರೆ ರಫ್ತನ್ನು ಕಳಿಸ್ತಿದ್ದೀವಿ ಅದನ್ನ ಬಿಟ್ಟು ಇನ್ನೂ ಏನು ಮಾಡೋದು ಅಂದರೆ ಯಾವ್ಯಾವ ದೇಶಕ್ಕೆ ಜೊತೆಗೆ ನಮ್ಮದು ಅಗ್ರಿಮೆಂಟ್ ಇಲ್ಲಲ್ಲ ಅಂದರೆ ಟ್ರೇಡ್ ಅಗ್ರಿಮೆಂಟ್ ಇಲ್ಲ ಅವ್ರ ಜೊತೆಗೆ ನಾವೇನಂದರೆ ವ್ಯಾಪಾರ ಸಂಬಂಧ ಬೆಳೆಸ್ಕೊಂಡ್ಬಿಟ್ಟು ಅವ್ರಿಗೂ ಕೂಡ ಏನು ಮಾಡೋದಂದರೆ ಈ ವ್ಯಾಪಾರ ಅಭಿವೃದ್ಧಿನ ಮಾಡೋದು ಅವಾಗ ಏನಾಗುತ್ತೆ ಅಂದರೆ ಒಂದೇ ಪ್ರಾಡಕ್ಟ್ನ ಬೇರೆ ಬೇರೆ ಕಡೆ ಕಳ್ಸೋದ್ರಿಂದ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಸೊ ಅದನ್ನೇ ಏನು ಹೇಳಿದ್ದಾರೆ ಅಂದರೆ ನಮ್ಮ ರಫ್ತು ಬುಟ್ಟಿಯನ್ನು ವೈವಿಧ್ಯಗೊಳಿಸುವುದು ಅಂತ ಹೇಳಿದ್ದಾರೆ ನೆಕ್ಸ್ಟ್ ನೋಡಿರಿ ಕೃಷಿ ಉತ್ಪನ್ನಗಳ ರಫ್ತು ಏನಿದು ಕೃಷಿ ಉತ್ಪನ್ನಗಳ ರಫ್ತು ಅಂದರೆ ನಮ್ಮಲ್ಲಿ ಕೆಲವೊಂದಿಷ್ಟು ಟ್ರೆಡಿಷ್ನಲ್ ಫಾರ್ಮಿಂಗ್ ಅಂತ ಇದೆ ಸೊ ಈ ಟ್ರೆಡಿಷನಲ್ ಫಾರ್ಮಿಂಗ್ ಅಂದರೆ ಲೋಕಲ್ ಫಾರ್ಮಿಂಗ್ ಹಳೆ ಮೆಥಡಾಲಜಿನ ಯೂಸ್ ಮಾಡಿ ಏನು ಫಾರ್ಮಿಂಗ್ ಮಾಡ್ತಾರಲ್ಲ ಅಲ್ಲಿ ಏನಪ್ಪ ಅಂದರೆ ಹೆಚ್ಚಿನ ಕ್ವಾಲಿಟಿ ಪ್ರಾಡಕ್ಟ್ಸ್ ಬರುತ್ತೆ ಅಂದರೆ ಅಲ್ಲಿರುವಂಥ ಉತ್ಪನ್ನಗಳಿಗೆ ಏನಂದರೆ ಹೆಚ್ಚಿನ ಪ್ರೊಡಕ್ಟಿವಿಟಿ ಅಥವಾ ಕ್ವಾಲಿಟಿ ಇರುತ್ತೆ ಅದನ್ನು ನಾವು ಏನು ಮಾಡೋದು ಅಂದರೆ ರಫ್ತು ಮಾಡೋದು ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಜಿ ಐ ಟ್ಯಾಗ್ ಅಂತ ಮಾಡಿದರೆ ಜಿ ಐ ಟ್ಯಾಗ್ ಅಂದರೆ ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಸೊ ಈ ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಬಂದಾಗ ಆ ಪರ್ಟಿಕ್ಯುಲರ್ ಪ್ಲೇಸಿಗೆ ಅದೇ ಪ್ರಾಡಕ್ಟ್ ಅಂತ ಫಿಕ್ಸ್ ಆದಾಗ ಅದನ್ನು ನಾವು ರಫ್ತು ಮಾಡಿದಾಗ ಏನಪ್ಪ ಅಂದರೆ ಇನ್ನೂ ಕೂಡ ಜಾಸ್ತಿ ಬೆಲೆ ಬರುತ್ತೆ ನೆಕ್ಸ್ಟ್ ನೋಡಿರಿ ಸಾಂಸ್ಥಿಕ ಕಾರ್ಯವಿಧಾನ ಏನಿದು ಸಾಂಸ್ಥಿಕ ಕಾರ್ಯವಿಧಾನ ಅಂದರೆ ಆಗಲೇ ಹೇಳಿದೆ ನಾವು ಒಂದು ಪ್ರಾಡಕ್ಟ್ನ ಇನ್ನೊಂದು ದೇಶಕ್ಕೆ ಕಳಿಸ್ದಾಗ ಏನಂದರೆ ಬೆಲೆ ಸಿಗೋಲ್ಲ ಇದಕ್ಕೊಂದು ಏನಪ್ಪ ಅಂದರೆ ಸಂಸ್ಥೆ ಇದೆ ಸ್ಯಾನಿಟರಿ ಸೈಕೋ ಸ್ಯಾನಿಟರಿ ಅಂತ ಇವ್ರೇನು ಮಾಡ್ತಾರೆ ಅಂದರೆ ನಮ್ಮ ದೇಶದಲ್ಲಿ ಅದನ್ನು ಟೆಸ್ಟ್ ಮಾಡಿದಾಗ ಒಳ್ಳೆ ಕ್ವಾಲಿಟಿ ಅಂತ ತೋರಿಸ್ತಾರೆ ಅದೇ ನೀವು ಯು ಎಸ್ ಅಥವಾ ಯು ಕೆಗೆ ಹೋಗಿ ಮಾರ್ಕೆಟಿಗೆ ಹೋದಾಗ ಅಲ್ಲೇನಂದರೆ ಇದು ಕ್ವಾಲಿಟಿ ಸರಿ ಇಲ್ಲ ಅಂತ ತೋರಿಸ್ತಾರೆ ಸೊ ಅದನ್ನು ನಾವೇನು ಮಾಡೋದಂದರೆ ಇನ್ನೂ ಕೂಡ ಏನಾಗುತ್ತೆ ಅವಾಗೇನಾಗುತ್ತಂದರೆ ಏನು ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಕ್ವಾಲಿಟಿ ಬೇಕಲ್ಲ ಅದನ್ನು ನಾವೇನು ಮಾಡೋದಂದರೆ ಇಲ್ಲೇ ಟೆಸ್ಟ್ ಮಾಡಿ ಕಳ್ಸೋದ್ರಿಂದ ನಮಗೆ ಇನ್ನೂ ಒಳ್ಳೆಯ ರೇಟ್ ಬರುತ್ತೆ ಸೊ ನೋಡಿರಿ ಎರಡು ಸಾವಿರದ ಹದಿನಾಲ್ಕರಿಂದ ಏನಪ್ಪ ಅಂದರೆ ಅಮೆರಿಕ ಸರ್ಕಾರದವ್ರು ನಮಗೆ ಜಾಸ್ತಿ ಚೀಟಿಗಳನ್ನು ಬರೆದಿದ್ದಾರೆ ನೋಟಿಸ್ ಕೊಟ್ಟಿದ್ದಾರೆ ಯಾವುದ್ರ ಬಗ್ಗೆ ಅಂದರೆ ನೀವೇನು ನಮಗೆ ಕೃಷಿ ರಫ್ತು ಮಾಡ್ತಿದ್ದೀರಲ್ಲ ಅದು ಭಾಳ ಕಳಪೆ ಮಟ್ಟದಾಗಿದೆ ಚೆನ್ನಾಗಿಲ್ಲ ಅಂತ ನೆಕ್ಸ್ಟ್ ನೋಡಿರಿ ವಿಶ್ವ ಕೃಷಿ ರಫ್ತಿನಲ್ಲಿ ಭಾರತದ ಪಾಲನ ದ್ವಿಗುಣಗೊಳಿಸೋದು ಸೊ ಈಗೇನಿದೆಯಲ್ಲಪ್ಪ ಅದನ್ನ ಅದನ್ನು ಒಂದು ಪಟ್ಟಿದ್ದನ್ನು ಎರಡು ಪಟ್ ಮಾಡೋದು ಅಂತ ಹೇಳ್ತಿದ್ದಾರೆ ನೆಕ್ಸ್ಟ್ ಏನು ಮಾಡೋದು ರೈತರಿಗೆ ರಫ್ತಿನಲ್ಲಿ ಹೆಚ್ಚೆಚ್ಚು ಅವಕಾಶಗಳನ್ನು ಮಾಡಿಕೊಡುವುದು ಸೊ ಇದಿಷ್ಟೇನಂದರೆ ನೂತನ ಕೃಷಿ ರೀತಿ ನೀತಿಯಲ್ಲಿರುವಂಥ ಪಾಯಿಂಟ್ಸ್ಗಳು ನೆಕ್ಸ್ಟ್ ನೋಡಿರಿ ಕೆಲವೊಂದಿಷ್ಟು ರೆಕಮೆಂಡೇಶನ್ಸ್ ಮಾಡಿದ್ದಾರೆ ಯಾರು ಮಾಡಿದಾರಪ್ಪ ಅಂದರೆ ಹೈ ಲೆವೆಲ್ ಎಕ್ಸ್ಪರ್ಟ್ ಗ್ರೂಪ್ ಇದನ್ನು ಯಾರು ಸೆಟಪ್ ಅಂದರೆ ಫೈನಾನ್ಸ್ ಕಮಿಷನ್ ಅವರು ಸೆಟಪ್ ಮಾಡಿದರು ಸೊ ನೋಡ್ರಿ ಈ ರೆಕಮೆಂಡೇಶನ್ಸ್ನ ನೀವು ನಿಮ್ಮ ಎಸ್ ಎಲ್ ಬರೀಲೇಬೇಕು ಯಾಕಂದರೆ ಈ ಏನು ಪಾಯಿಂಟ್ಸ್ ಇದಾವಲ್ಲ ಇವು ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನೇನು ರೆಕಮೆಂಡೇಶನ್ ಮಾಡಿದ್ದಾರೆ ನೋಡ್ರಿ ಶೆಂಟ್ರಸ್ ಶುಡ್ ಬಿ ದ ಎನೇಬ್ಲರ್ ಸೊ ಏನಪ್ಪ ಅಂದರೆ ಕೇಂದ್ರ ಸರ್ಕಾರ ಇದ್ದಾರಲ್ಲ ಅವ್ರು ಏನು ಮಾಡಬೇಕಂದ್ರೆ ಎನೇಬ್ಲರ್ ಅಂದರೆ ಹೆಚ್ಚು ಹೆಚ್ಚು ಯೋಜನೆಗಳು ಕೊಡುವಂಥವ್ರು ಆಗಬೇಕಾಗುತ್ತೆ ಯೋಜನೆಗಳನ್ನು ರೂಪಿಸೋರು ಅಥವಾ ಯೋಜನೆಗಳನ್ನು ಕೊಡೋರು ಆಗಬೇಕಾಗುತ್ತೆ ಕ್ರಿಯೇಟ್ ಅ ಸ್ಟೇಟ್ ಲೇಡ್ ಎಕ್ಸ್ಪೋರ್ಟ್ ಪ್ಲ್ಯಾನ್ ವಿತ್ ಪಾರ್ಟಿಸಿಪೇಷನ್ ಫ್ರಮ್ ಸ್ಟೇಕ್ ಹೋಲ್ಡರ್ಸ್ ಸೊ ಏನಂದರೆ ನೀವೇನು ಮಾಡಬೇಕಂದ್ರೆ ಹೊಸ ಹೊಸ ಕೃಷಿ ನೀತಿಗಳನ್ನು ಮಾಡಬೇಕಾಗುತ್ತೆ ರಫ್ತಿಗೆ ಅದರೊಳಗೆ ಏನು ಮಾಡಬೇಕಂದ್ರೆ ಯಾರ್ಯಾರು ಕಳಿಸ್ತಾರಲ್ಲ ಅಂದರೆ ರಫ್ತಿಗೆ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ ಅಥವಾ ಆ ಸರ್ಕುಗಳನ್ನು ಕಳಿಸ್ತಾರಲ್ಲ ಅವ್ರನ್ನ ನೀವೇನಂದರೆ ಕರಿಬೇಕಾಗುತ್ತೆ ಯಾಕಂದ್ರೆ ನೋಡಿರಿ ಡಿಸಿಷನ್ ಅಥಾರಿಟಿ ನಮ್ಮಲ್ಲಿ ಏನಿದೆ ಈಗ ಎಲ್ಲೋ ಒಂದು ನಾಲ್ಕು ಜನ ಕೂತ್ ಮಾಡೋದ್ರಿಂದ ಯಾರು ನಿಜವಾಗಿ ಬೆಳೆ ಬೆಳೀತಿದ್ದಾರಲ್ಲ ಅವರ ಸಮಸ್ಯೆಗಳು ಏನಂತ ಅವ್ರಿಗೆ ಗೊತ್ತಾಗಲ್ಲ ಹಾಗಾಗಿ ಏನು ಮಾಡಬೇಕಂದ್ರೆ ನೀವು ಹೊಸ ಎಕ್ಸ್ಪೋರ್ಟ್ ನೀತಿ ಅಥವಾ ರಫ್ತು ನೀತಿಯನ್ನು ನೀವು ತೊಗೊಂಡ್ರು ಕೂಡ ಅಲ್ಲೇನು ಮಾಡಬೇಕಾಗತ್ತಂದರೆ ಯಾರು ಸ್ಟೇಕ್ ಹೋಲ್ಡರ್ಸ್ ಇದ್ದಾರೆ ಅಂದರೆ ಯಾರು ಸರಕುಗಳನ್ನು ಸಪ್ಲೈ ಮಾಡ್ತಾರಲ್ಲ ಅವ್ರಿಗೆ ನೀವು ಕರೆದು ಅದರಲ್ಲಿ ಡಿಸ್ಕಷನ್ ಮಾಡೋದ್ರಿಂದ ಏನೇನು ಇಶ್ಯೂ ಇದೆಯಲ್ಲ ಅದನ್ನು ನೀವು ಸಾಲ್ವ್ ಮಾಡ್ಬೋದು ನೆಕ್ಸ್ಟ್ ನೋಡಿರಿ ನೀಡ್ ಫಾರ್ ಅ ಹೈಯರ್ ಇನ್ವೆಸ್ಟ್ಮೆಂಟ್ ಇನ್ ರೀಸರ್ಚ್ ಆ್ಯಂಡ್ ಡೆವಲಪ್ ಡೆವಲಪ್ಮೆಂಟ್ ಟೆಕ್ನಾಲಜಿ ವಿತ್ ರೆಗ್ಯುಲೇಟರಿ ಕ್ಲಾರಿಟಿ ಅರೌಂಡ್ ಐ ಪಿ ಇಶ್ಯೂಸ್ ಸೊ ಏನು ಮಾಡೋದಂದರೆ ನಮ್ಮ ದೇಶದಲ್ಲಿ ಜಾಸ್ತಿ ಜಾಸ್ತಿ ನಾವೇನು ಮಾಡೋದಪ್ಪ ಅಂದರೆ ಇನ್ವೆಸ್ಟ್ಮೆಂಟ್ ಮಾಡೋದು ಅಂದರೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಯಾಕೆ ರೀಸರ್ಚ್ ಆ್ಯಂಡ್ ಡೆವಲಪ್ಮೆಂಟಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕಪ್ಪ ಅಂತ ಹೇಳಿದರೆ ಹೂಡಿಕೆ ಮಾಡಬೇಕಂದ್ರೆ ಸೊ ನೋಡಿರಿ ನಮ್ಮ ದೇಶದಲ್ಲಿ ಏನಾಗ್ತಿದೆ ಅಂದರೆ ಕೆಲವೊಂದು ರೋಗಗಳಿಗೆ ಕೆಲವೊಂದು ಬೆಳೆಗಳು ತುತ್ತಾಗ್ತಿದೆ ಅದನ್ನು ನಾವು ತಡೆಯೋದಕ್ಕೋಸ್ಕರ ನಾವು ಏನು ಮಾಡಬೇಕಂದ್ರೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮಾಡಿ ಬೇರೆ ಬೇರೆ ಬೀಜಗಳು ಅಥವಾ ಬೇರೆ ಬೇರೆ ಪದಾರ್ಥಗಳನ್ನು ತರೋದು ಅವಾಗ ಏನು ಮಾಡ್ತಾವಪ್ಪ ಅಂದರೆ ಈ ಥರದ ಕೀಟಗಳು ಇನ್ನೊಂದಿಷ್ಟು ರೋಗಗಳು ಬಂದರೂ ಕೂಡ ಅದನ್ನೇನು ಮಾಡ್ತಾವಂದ್ರೆ ಅವರು ತಡೆಕೊಳ್ಳುವಂಥ ಶಕ್ತಿ ಇರುತ್ತೆ ಫಾರ್ ಎಕ್ಸಾಂಪಲ್ ನೋಡಿರಿ ಹೈ ಇಲ್ಡಿಂಗ್ ವೆರೈಟಿ ಸೀಟ್ಸ್ ಅಂತ ಇದೆ ಸೊ ಇದ್ರದ್ದು ಮೇನ್ ಪರ್ಪಸ್ ಏನಪ್ಪ ಅಂದರೆ ನೀವು ಇದನ್ನು ಬಿತ್ತಿದ್ರೆ ನಿಮಗೆ ವ ಏನು ಇಲ್ಡಿಂಗ್ ಇರುತ್ತಲ್ಲ ಅಂದರೆ ನಿಮಗೆ ಕೊಯ್ಲು ಮಾಡಿದಾಗ ಬೆಳೆ ಬರುತ್ತಲ್ಲ ಅಂದರೆ ಬಂಪರ್ ಬೆಳೆ ಇರುತ್ತೆ ಅದೇ ಜೊತೆಗೆ ಕಾಟನ್ ರೆಸಿಸ್ಟೆಂಟ್ಸ್ ಅಂದರೆ ಕೆಲವೊಂದು ಪೆಸ್ಟ್ ರೆಸಿಸ್ಟೆಂಟ್ ಕಾಟನ್ ಸೀಡ್ಸ್ ಅಂತ ಇದೆ ಪೆಟ್ ರೆಸಿಸ್ಟೆಂಟ್ ಏನಪ್ಪ ಅಂದರೆ ಈ ಕೀಟನಾಶಕಗಳನ್ನು ಅವರು ತಡ್ಕೊಳ್ತವೆ ಅದಕ್ಕೆ ದಾಳಿಯಾದರೂ ಕೂಡ ಅವೇನು ಅಂದರೆ ಪ್ರತಿರೋಧವನ್ನು ತೋರಿಸ್ತವೆ ಈ ಥರದ ಕೆಲವೊಂದಿಷ್ಟು ನಾವೇನು ಮಾಡಬೇಕಂದ್ರೆ ರೀಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ನ ಮಾಡಬೇಕಾಗಿದೆ ಇದಕ್ಕೆ ಇನ್ನೂ ಒಂದು ಉದಾಹರಣೆ ಕೊಡ್ತೀನಿ ನೋಡಿರಿ ಈಗ ನೋಡಿರಿ ಭಾಳ ಜನ ಏನು ಮಾಡಿರ್ತಾರೆ ಅಂದರೆ ಇಸ್ರೇಲ್ ಬಗ್ಗೆ ತಿಳ್ಕೊಂಡಿರ್ತಾರೆ ಬಟ್ ಅವ್ರು ಏನು ಮಾಡಿದ್ರು ಅಂದರೆ ಸ್ವತಂತ್ರ ಬಂದಾಗ ಅವರು ಬರೀ ಚಿಮ್ನಿನ ಮಾರ್ತಿದ್ರು ಬಟ್ ಅವರು ರೀಸರ್ಚ್ ಆ್ಯಂಡ್ ಡೆವಲಪ್ಮೆಂಟಲ್ಲಿ ಇನ್ವೆಸ್ಟ್ ಮಾಡಿ ಮಾಡಿ ಈಗ ಅವ್ರು ಏನು ಮಾಡ್ತಿದ್ರು ಅಂದರೆ ಡ್ರೋನ್ಸ್ನ ಸಪ್ಲೈ ಮಾಡ್ತಿದ್ದಾರೆ ಆಲ್ ಓವರ್ ವರ್ಲ್ಡ್ ಡ್ರೋನ್ಸ್ನ ಸಪ್ಲೈ ಮಾಡ್ತಿದ್ದಾರೆ ಹಾಗಾಗಿ ನಾವೇನು ಮಾಡಬೇಕಂದ್ರೆ ರೀಸರ್ಚ್ ಆ್ಯಂಡ್ ಡೆವಲಪ್ಮೆಂಟಲ್ಲಿ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಹೊಸ ಹೊಸ ಉತ್ಪನ್ನಗಳನ್ನ ಈಸಿಯಾಗಿ ತರ್ಬೋದು ಜೊತೆಗೆ ನಮ್ಮಲ್ಲಿ ಏನೇನು ಇಶ್ಯೂಸ್ ಇದೆಯಲ್ಲ ಅದನ್ನು ಕೂಡ ಸಾಲ್ವ್ ಮಾಡ್ಬೋದು ನೆಕ್ಸ್ಟ್ ನೋಡ್ರಿ

ಅವ್ರಿಗೆ ಏನು ಮಾಡೋದು ಈ ಥರ ನಾವು ಎಕ್ಸ್ಪೋರ್ಟ್ ಪಾಲಿಸಿನ ಮಾಡ್ತಿದ್ವಿ ನೀವೇನು ಪಾರ್ಟಿಸಿಪೇಟ್ ಮಾಡಿರಿ ಜೊತೆಗೆ ನಾವೇನು ಮಾಡ್ತಿದ್ವಿ ಅಂದರೆ ಇಷ್ಟೆಲ್ಲ ಫೆಸಿಲಿಟೀಸ್ ಅಥವಾ ಇಷ್ಟೆಲ್ಲ ಸೌಲಭ್ಯಗಳನ್ನ ನಿಮಗೆ ಕೊಡ್ತಿದ್ವಿ ಈ ಸೌಲಭ್ಯಗಳನ್ನ ನೀವು ಯೂಸ್ ಮಾಡ್ಕೊರಿ ಅಂತ ಹೇಳೋದು ಅಷ್ಟೇ ಅಲ್ಲದೆ ನಾವೇನು ಮಾಡೋದಪ್ಪ ಅಂದರೆ ಅಲ್ಲಿ ವ್ಯಾಲ್ಯೂ ಎಡಿಷನ್ನ ಮಾಡೋದು ಅಂದರೆ ಮೌಲ್ಯವರ್ಧನೆ ಮಾಡೋದು ಸೊ ನಾನು ಆಗಲೇ ಹೇಳ್ದಂಗೆ ಮೌಲ್ಯವರ್ಧನೆ ಮಾಡೋದ್ರಿಂದ ನಮ್ಮ ಏನು ಸರ್ಕುಗಳಿಗೆ ಇದೆಯಲ್ಲ ಈಗಿರೋ ಬೆಲೆಕ್ಕಿಂತ ದುಪ್ಪಟ್ಟು ಬೆಲೆ ಬರೋ ಕೂಡ ಅವಕಾಶ ಇರುತ್ತೆ ಹಾಗಾಗಿ ಏನು ಮಾಡಬೇಕಪ್ಪ ಅಂದರೆ ಮೌಲ್ಯ ಅಡಿಷನನ್ನು ನಾವು ಮಾಡಲೇಬೇಕಾಗುತ್ತೆ ಸೊ ನೋಡಿರಿ ಈ ಒಂದಿಷ್ಟು ರೆಕಮೆಂಡೇಶನ್ ಯಾರು ಕೊಟ್ಟಿದ್ರಪ್ಪ ಅಂದರೆ ಫಿಫ್ಟೀನ್ತ್ ಫೈನಾನ್ಸ್ ಕಮಿಷನ್ ಕೊಟ್ಟಿದ್ದರು ಹದಿನೈದನೇ ಹಣಕಾಸು ಆಯೋಗದವರು ಸೊ ಈ ರೆಕಮೆಂಡೇಶನ್ಸ್ನ ನಿಮ್ಮ ಎಸ್ ಎಲ್ ಬರೀರಿ ಅವಾಗ ನಿಮಗೇನಂದರೆ ಇನ್ನೂ ಹೆಚ್ಚಿಗೆ ಮಾರ್ಕ್ಸ್ ಬರುತ್ತೆ ಸೊ ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಏನು ಮಾಡೋಣ ಅಂದರೆ ಇನ್ನೊಂದು ಟಾಪಿಕ್ನ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು